ಹದಿನೈದನೆಯ ಶತಮಾನದ ಉತ್ತರಾರ್ಧದಲ್ಲಿ ಭಾರತದ ಅತಿ ವಿಶಿಷ್ಟ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ರಾಜಕೀಯ ಸುಧಾರಕರೊಬ್ಬರು ಪಶ್ಚಿಮ ಬಂಗಾಳದಲ್ಲಿ ಅವತರಿಸಿದರು. ಅವರ ಹೆಸರೇ ಶ್ರೀ ಚೈತನ್ಯ ಮಹಾಪ್ರಭು. ಸಾಕ್ಷಾತ್ ಶ್ರೀಕೃಷ್ಣನ ಅವತಾರವಾದ ಶ್ರೀ ಚೈತನ್ಯ ಮಹಾಪ್ರಭುಗಳು ಭಾರತದ ಪ್ರಾಚೀನ ವೈದಿಕ ಸಾಹಿತ್ಯವನ್ನು ಆಧರಿಸಿ ಒಂದು ಕ್ರಾಂತಿಕಾರಕ ಆಧ್ಯಾತ್ಮಿಕ ಆಂದೋಲನವನ್ನು ಪ್ರಾರಂಭಿಸಿದರು. ಜಾತಿ ಪದ್ಧತಿಯ ಉಸಿರು ಕಟ್ಟಿಸುವ ತಡೆಗಳನ್ನು ಮುರಿದುಹಾಕಿ ಎಲ್ಲ ಜನರು ಹರೇ ಕೃಷ್ಣ ಮಂತ್ರವನ್ನು ಜಪಿಸುವುದರ ಮೂಲಕ ಆಧ್ಯಾತ್ಮಿಕ ಜ್ಞಾನದ ಪರಮೋನ್ನತ ನೆಲೆಯನ್ನು ಸಾಧಿಸುವಂತೆ ಅವಕಾಶ ಒದಗಿಸಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಅವತರಿಸುವ ಮುನ್ನ ಭಾರತದಲ್ಲಿ ಜನರು ಶ್ರೀಕೃಷ್ಣನು ಬೋಧಿಸಿದ ಭಗವದ್ಗೀತೆಯ ನಿಜವಾದ ಸಾರವನ್ನು ಅಪಾರ್ಥ ಮಾಡಿಕೊಂಡು ಜಾತೀಯತೆ ಮತ್ತು ಮಾಯಾವಾದದ ತತ್ವಕ್ಕೆ ಸಿಲುಕಿ ತಪ್ಪಾದ ದಾರಿಯನ್ನು ಹಿಡಿದಿದ್ದರು. ಇಂತಹ ದುರಾದೃಷ್ಟಕರವಾದ ಸನ್ನಿವೇಶವು ಜಗನ್ನಾಥಪುರಿಯಂತಹ ಪರಮ ಪವಿತ್ರ ಕ್ಷೇತ್ರದಲ್ಲಿಯೂ ಸಹ ನಡೆಯುತ್ತಿತ್ತು. ಇದನ್ನು ಗಮನಿಸಿದ ಶ್ರೀ ಚೈತನ್ಯರು ತಮ್ಮ 24ನೆಯ ವಯಸ್ಸಿನಲ್ಲಿಯೇ ಸನ್ಯಾಸವನ್ನು ಸ್ವೀಕರಿಸಿ ಪ್ರತಿಯೊಬ್ಬರಿಗೂ ಭಗವತ್ ಪ್ರೇಮವನ್ನು ವಿತರಿಸಲು ಜಗನ್ನಾಥಪುರಿಯ ಕಡೆಗೆ ತೆರಳಿದರು. ಇಂದಿನ ಜಗದೋದ್ಧಾರಕ ಶ್ರೀ ಚೈತನ್ಯ ಮಹಾಪ್ರಭು ಎಂಬ ಕಿರುನಾಟಕದಲ್ಲಿ ಶ್ರೀ ಚೈತನ್ಯರು ಹೇಗೆ ಜಗನ್ನಾಥಪುರಿಯಲ್ಲಿ ಜಾತಿ ಮತಭೇದವನ್ನು ನಿರ್ಮೂಲನ ಮಾಡಿದರು ಹಾಗೂ ಅಂದಿನ ಮಾಯಾವಾದದ ತತ್ವದ ವಿದ್ವಾಂಸರಾದ ಶ್ರೀ ಸಾರ್ವಭೌಮ ಭಟ್ಟಾಚಾರ್ಯರಿಗೆ ವೇದಾಂತದ ನಿಜವಾದ ಅರ್ಥವನ್ನು ಬೋಧಿಸುವ ಸನ್ನಿವೇಶಗಳನ್ನು ತಾವು ಈಗ ವೀಕ್ಷಿಸಲಿದ್ದೀರಿ. ಈ ನಾಟಕವನ್ನು ಆರಂಭಿಸುವ ಮುನ್ನ ಶ್ರೀ ಶ್ರೀ ಕೃಷ್ಣ ಬಲರಾಮ, ಶ್ರೀ ಶ್ರೀ ನಿತಾಯಿ ಗೌರಂಗ, ಶೀಲ ಪ್ರಭುಪಾದ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಭಕ್ತರ ಅನುಗ್ರಹಗಳನ್ನು ಆಶಿಸುತ್ತೇವೆ. ಹರೇ ಕೃಷ್ಣ. ಅಯ್ಯಯ್ಯಯ್ಯೋ ಅಯ್ಯಯ್ಯಯ್ಯೋ, ನನ್ನ ನೀವು ಮುಟ್ಬಿಟ್ಟ, ನನ್ನ ಮಡಿಯೆಲ್ಲ ಹಾಳಾಯ್ತು. ಅಯ್ಯ, ನಾನು ನಿಮ್ಮನ್ನ ಮುಟ್ಟಿದ್ನ ಇಲ್ವಲ್ಲ? ನೋಡಿ ನೋಡಿ ನೋಡಿ, ಇಲ್ಲ ಅಂತ ಇದ್ದಾನಲ್ಲ. ಏನು ಇಲ್ಲ ಅಂತಿದ್ದಾನ? ನಿನ್ ನೆರಳು ನನ್ ಮೇಲೆ ಬಿತ್ತೋ ಇಲ್ವೋ? ನನ್ನ ನೆರಳು ನಿಮ್ಮ ಮೇಲೆ ಬಿತ್ತೆ? ಹೌದು, ನಿನ್ ನೆರಳು. ಲೇ ಮೂರ್ಖ, ನಿನ್ ನೆರಳು ನಮ್ಮೇಲೆ ಬಿದ್ರೆ ಸಾಕು, ನಾವು ಅಶುದ್ರಾಗ್ತೇವೆ. ನೋಡು, ನಾವು ಬ್ರಾಹ್ಮಣರು, ಮೇಲ್ಜಾತಿಯವರು, ನೀನು ಶೂದ್ರ ಅಸ್ಪೃಶ್ಯನು. ನಿನ್ನ ಯೋಗ್ಯತೆ ಏನು ಅಂತ ತಿಳ್ಕೊಂಡು ನಮ್ಮಂಥ ಶುದ್ಧಾತ್ಮರಿಂದ ದೂರ ಇರೋದನ್ನ ಕಲ್ತ್ಕೋಬೇಕು. ಗೊತ್ತಾಯ್ತೆ? ಸ್ವಾಮಿ, ನನ್ನನ್ನ ಕ್ಷಮಿಸಿ. ಒಂದು ವೇಳೆ ನನ್ನಿಂದ ತಪ್ಪಾಗಿದ್ದರೆ ನಿಮ್ಮ ಕಾಲು ಹಿಡಿದು ಕ್ಷಮಾಪಣೆ ಕೇಳುತ್ತೇನೆ. ಏನು ಮಾಡುತ್ತಿರುವೆ? ನನ್ನ ಮಡಿವಂತಿಕೆಯನ್ನು ಮತ್ತಷ್ಟು ಭ್ರಷ್ಟಗೊಳಿಸುತ್ತಿರುವೆಯಾ? ಅಯೋಗ್ಯ ಅಯೋಗ್ಯ, ನಿನಗೆಷ್ಟು ಧೈರ್ಯ ನನ್ನನ್ನು ಮುಟ್ಟೋದಕ್ಕೆ? ಇರು ಇರು, ನಿನಗೆ ಇನ್ನೆಂದಿಗೂ ಮರೆಯಲಾರದ ಪಾಠ ಕಲಿಸ್ತೇನೆ. ತಡಿ, ನನ್ನನ್ನು ಮುಟ್ಟೋದಕ್ಕೆ ಬರ್ತೀಯಾ? ಸ್ವಾಮಿ ಸ್ವಾಮಿ, ದಯವಿಟ್ಟು ಆತನನ್ನು ಹೊಡೆಯಬೇಡಿ. ಮನ್ನಿಸಿ ಸ್ವಾಮಿ, ಆತನ ತಪ್ಪನ್ನ ಮನ್ನಿಸಿ. ಹಾ, ಕರೆದುಕೊಂಡು ಹೋಗಿ. ಮೊದಲು ಬ್ರಾಹ್ಮಣರ ಜೊತೆ ಹೇಗೆ ನಡ್ಕೋಬೇಕು ಅಂತ ಆತನಿಗೆ ಬುದ್ಧಿ ಹೇಳಿ. ನಮ್ ಘನತೆ ಗೌರವ ಏನು ಅನ್ನೋದನ್ನ ತಿಳ್ಕೊಳ್ಳಿ, ಅದರಂತೆ ನೀವು ನಡೆಯೋದನ್ನ ಕಲ್ತ್ಕೊಳ್ಳಿ. ಹಾ, ಗೊತ್ತಾಯ್ತೆ. ಭಟ್ರೆ, ಬನ್ನಿ ಬನ್ನಿ, ಈಗ ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ಮಡಿವಂತರಾಗೋಣ, ಆಮೇಲೆ ಮುಂದಿನ ಕೆಲಸ ಇದ್ದೇ ಇದೆ. ಹೌದು ಹೌದು, ನಡೀರಿ ನಡೀರಿ, ನಮ್ಮ ಮಡಿಯೆಲ್ಲ ಹಾಳು ಮಾಡಿಬಿಟ್ರು. ಮಿತ್ರ, ನಮ್ಮನ್ನು ಎಷ್ಟು ಹೀನಾಯವಾಗಿ ಕಾಣುತ್ತಿದ್ದಾರೆ. ನಾವು ಅವರಂತೆ ಮನುಷ್ಯರಲ್ಲವೇ? ಇಲ್ಲ, ನಾವು ಮನುಷ್ಯರೇ ಅಲ್ಲ.
ನಾವು ಅವರ ಸಾಕು ಪ್ರಾಣಿಗಳಿಗಿಂತ ಕಡೆ. ಹೌದು ಹೌದು, ಈ ಬ್ರಾಹ್ಮಣರು ತಮ್ಮ ಹಸು ಕರು ಕುದುರೆ ಮೇಕೆ ಇವೆಲ್ಲವನ್ನು ಮುಟ್ಟಬಹುದು, ಆಗ ಅವರ ಮಡಿವಂತಿಕೆಗೆ ಧಕ್ಕೆಯಾಗುವುದಿಲ್ಲವೇ? ನೋಡಿ, ಬರೀ ನಮ್ಮ ನೆರಳು ಬಿದ್ದರೂ ಸಾಕು, ಈ ಬ್ರಾಹ್ಮಣರ ಮಡಿವಂತಿಕೆ ಹಾಳಾಗುತ್ತದೆಯಂತೆ. ಇದೆಂತಹ ಪರಿಹಾಸ್ಯ! ಆದರೂ ಇವರ ಮನೆ ಕೆಲಸಕ್ಕೆ, ಮನೆ ಕಟ್ಟುವುದಕ್ಕೆ, ಹೊಲ ಉಳುವುದಕ್ಕೆ, ಇವರ ಹೊರೆ ಹೊರುವುದಕ್ಕೆಲ್ಲ ನಮ್ಮಂತಹ ಶೂದ್ರರೇ ಬೇಕು. ಇಷ್ಟೆಲ್ಲ ನಾವು ಅವರಿಗೆ ದುಡಿದರು, ಅವರು ಮಾತ್ರ ನಮ್ಮನ್ನು ಅಸ್ಪೃಶ್ಯರು, ಪಾಪಿಗಳು, ಕೆಳದರ್ಜೆಯ ಜನರೆಂದು ದೂರ ತಳ್ಳುವರು. ಇದೆಂತಹ ಅನ್ಯಾಯ! ಈ ಜಗತ್ತಿನಲ್ಲಿ ನಮ್ಮ ಸಹಾಯಕ್ಕೆ ಯಾರೂ ಇಲ್ಲವೇ? ಯಾರೂ ಇಲ್ಲವೇ? ಇದಕ್ಕೆಲ್ಲ ಏನೂ ಪರಿಹಾರವಿಲ್ಲವೆಂದು ಅನಿಸುತ್ತದೆ. ನಾವು ನತದೃಷ್ಟರು, ನಮ್ಮ ಸಹಾಯಕ್ಕೆ ಯಾವ ರಾಜನೂ ಇಲ್ಲ, ಯಾವ ರಾಜ್ಯವೂ ಇಲ್ಲ, ಯಾವ ದೇವರೂ ಇಲ್ಲ, ಆ ಜಗನ್ನಾಥನೂ ನಮ್ಮ ಭಾಗಕ್ಕೆ ಇಲ್ಲ, ಇಲ್ಲವೇ ಇಲ್ಲ. ಸ್ನೇಹಿತರೆ, ದಯವಿಟ್ಟು ಹಾಗೆನ್ನದಿರಿ. ನಿಮ್ಮ ಭಾಗ್ಯಕ್ಕೆ ಯಾರಿಲ್ಲದಿದ್ದರೂ ಆ ಜಗನ್ನಾಥನು ಸದಾ ನಿಮ್ಮೊಡನೆ ಇರುವನು. ಆ ಬ್ರಾಹ್ಮಣರ ಮೇಲಿರುವ ನಿಮ್ಮ ಆಕ್ರೋಶದಿಂದ ಭಗವಂತನನ್ನು ಅಪಾರ್ಥ ಮಾಡಿಕೊಳ್ಳಬೇಡಿ. ದೇವರಿದ್ದಾನೆ, ದೇವರಿದ್ದಾನೆಂದರೆ ಅವನೇಕೆ ಈ ರೀತಿ ನಡೆಯುವುದಕ್ಕೆಲ್ಲ ಅನುಮತಿ ಕೊಡುತ್ತಿದ್ದಾನೆ? ನಾವು ಎಷ್ಟು ಗೌರವದಿಂದ ಆ ಬ್ರಾಹ್ಮಣರಿಗೆ ಸೇವೆಯನ್ನು ಮಾಡುತ್ತೇವೆ, ಆದರೆ ಇದಕ್ಕೆ ಅವರಿಂದ ದೊರೆಯುವ ಬಹುಮಾನ ಕೇವಲ ನಿಂದನೆ ಮಾತ್ರ. ಆ ಜಗನ್ನಾಥನಿಗೆ ಇವೆಲ್ಲ ಕಾಣಿಸುತ್ತಿಲ್ಲವೇ? ಮಿತ್ರರೇ, ಜಗನ್ನಾಥನಿಗೆ ಮೇಲು ಕೀಳು, ಶ್ರೀಮಂತ ಬಡವ, ದೊಡ್ಡವನು ಚಿಕ್ಕವನು ಎಂಬ ಭೇದಭಾವವಿಲ್ಲ. ಯಾರಾದರೂ ಮತ್ತೊಂದು ಜೀವಿಗೆ ನೋವು ಉಂಟು ಮಾಡಿದರೆ ಭಗವಂತನಿಗೂ ನೋವಾಗುವುದು. ಚಿಂತಿಸಬೇಡಿ, ಖಂಡಿತ ನಿಮ್ಮ ಪ್ರಾರ್ಥನೆ ಜಗದೋದ್ಧಾರಕನಾದ ಜಗನ್ನಾಥನಿಗೆ ತಲುಪಿ ಆತನೇ ಅತಿ ಶೀಘ್ರದಲ್ಲಿ ಇಲ್ಲೇ ಆಗಮಿಸಿ ಸುಖ ಶಾಂತಿ ಪ್ರೀತಿ ವಿಶ್ವಾಸಗಳನ್ನು ಜನರಲ್ಲಿ ಮೂಡಿಸುವನು. ಏನು, ಜಗನ್ನಾಥನು ಇಲ್ಲಿಗೆ ಬಂದು ನಮ್ಮನ್ನು ರಕ್ಷಿಸುವನೆ? ಹೋಗಿ ಸ್ವಾಮಿ, ಹೋಗಿ. ಯಾಕೆ ಸುಮ್ಮನೆ ನಮ್ಮ ಗಾಯದ ಮೇಲೆ ಬರೆಯಳಿಯುತ್ತಿದ್ದೀರಾ? ನಿರಾಶರಾಗಬೇಡಿ. ಯಾವುದೇ ಜಾತಿ ಮತವೆಂಬ ತಾರತಮ್ಯವಿಲ್ಲದೆ ಎಲ್ಲರಿಗೂ ಭಗವತ್ ಪ್ರೇಮವನ್ನು ವಿತರಿಸಲು ಈಗಾಗಲೇ ಪ್ರಭು ಜಗನ್ನಾಥನು ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ಬಂಗಾಳ ದೇಶದಲ್ಲಿ ಅವತರಿಸಿದ್ದಾರೆ. ಹರಿನಾಮವೆಂಬ ಶಸ್ತ್ರದ ಮೂಲಕ ಜನರ ಹೃದಯದಲ್ಲಿರುವ ಅಹಂಕಾರವೆಂಬ ಮದವನ್ನು ನಾಶಗೊಳಿಸಿ ಎಲ್ಲರಲ್ಲೂ ಸಮಾನತೆಯನ್ನು ತರುವರು. ಈ ರೀತಿ ನಿಮಗೆ ನ್ಯಾಯ ಸಿಗುವುದು. ಬಹುಬೇಗನೆ ಜಗದೋದ್ಧಾರಕ ಶ್ರೀ ಚೈತನ್ಯ ಮಹಾಪ್ರಭುಗಳು ಇಲ್ಲಿಗೆ ಬರುವರು. ತಾಳ್ಮೆಯನ್ನು ಕಳೆದುಕೊಂಡು ನಿರಾಶರಾಗಬೇಡಿ. ಇಂತಹ ಜಾತಿ ಭೇದ ಭಾವದ ಸಂದರ್ಭದಲ್ಲಿ ಭಕ್ತರಿಗೆ ಒಂದೇ ಒಂದು ಆಶಾಕಿರಣರಾಗಿದ್ದವರು ಶ್ರೀ ಚೈತನ್ಯರು. ಭಕ್ತರ ಪ್ರಾರ್ಥನೆಯನ್ನು ಕೇಳಿ ಶ್ರೀ ಚೈತನ್ಯರು ಜಗನ್ನಾಥನ ದರ್ಶನ ಪಡೆಯುವ ನೆಪದಲ್ಲಿ ಪಶ್ಚಿಮ ಬಂಗಾಳದಿಂದ ಜಗನ್ನಾಥಪುರಿಗೆ ಆಗಮಿಸಿದಾಗ ಹೀಗಾಯಿತು. ಜಗನ್ನಾಥ ಸ್ವಾಮಿ ನಯನ ಪಥ ಇದೇನ್ರಿ ಇದು? ಸುಮ್ನೆ ನುಗ್ತಾ ಇದ್ದಾನಲ್ಲ, ಯಾರ್ರಿ ಇವನು? ರೀ, ಎಲ್ಲಿಗೆ ಹೋಗ್ತಿದ್ದಾನೆ ಇವನು? ನಿಲ್ಲಿಸ್ರಿ,
ಅವನ ನಿಲ್ಲಿಸ್ರಿ. ರೀ ಅಲ್ನೋಡಿ, ಅವನು ಗರ್ಭಗುಡಿ ಒಳಗೆ ಹೋಗ್ತಿದ್ದಾನೆ. ಹಿಡೀರಿ, ಅವನ್ ಹಿಡೀರಿ. ಅಲ್ಲ, ಎಷ್ಟು ಧೈರ್ಯ ಅವನಿಗೆ ಗರ್ಭಗುಡಿ ಒಳಗ್ ನುಗ್ಗೋದಕ್ಕೆ. ಪಾಪಿ, ಮಹಾ ಪಾಪಿ ಇವನು. ಅವನು ನಮ್ ಪೂಜೆನೆಲ್ಲ ಹಾಳು ಮಾಡ್ಬಿಟ್ಟ. ಈ ಅಪರಾಧಿನ ಸುಮ್ಮನೆ ಬಿಡಬಾರ್ದು. ಹೊಡೀರಿ, 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 ಹೊಡೀರಿ. ನಿಲ್ಸಿ, ನಿಲ್ಸಿ, ಶಾಂತಚಿತ್ತರಾಗಿ ಆತನನ್ನು ಹೊಡೆಯಬೇಡಿ. ಮೊದಲು ಆತನನ್ನು ನಾನು ಪರೀಕ್ಷಿಸುತ್ತೇನೆ. ಈತ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದಾನೆ. ಈತ ಇನ್ನೂ ತರುಣ, ತುಂಬಾ ಸುಂದರನಾಗಿದ್ದಾನಲ್ಲ. ಈ ಚಿಕ್ಕ ವಯಸ್ಸಿನಲ್ಲೇ ಈತ ಇಂತಹ ದಿವ್ಯವಾದ ಲಕ್ಷಣಗಳನ್ನು ತೋರ್ಪಡಿಸುತ್ತಿದ್ದಾನಲ್ಲ, ಇದು ಹೇಗೆ ಸಾಧ್ಯ? ಆಚಾರ್ಯ, ಈಗ ಜಗನ್ನಾಥನಿಗೆ ನೈವೇದ್ಯದ ಸಮಯ. ಆದರೆ ಈ ವ್ಯಕ್ತಿಯು ಈ ರೀತಿ ಬಿದ್ದಿದ್ದಾನಲ್ಲ, ಈಗ ಏನು ಮಾಡುವುದು? ನೋಡಿ, ಈಗ ಒಂದು ಕೆಲಸ ಮಾಡಿ. ಮೊದಲು ನಿಮ್ಮ ಕೋಲನ್ನು ಪಕ್ಕಕ್ಕೆ ಇಟ್ಟು ಈತನನ್ನು ನನ್ನ ಮನೆಗೆ ಎತ್ತಿಕೊಂಡು ಬನ್ನಿ. ನಾನು ಅಲ್ಲೇ ಈತನನ್ನು ಪರೀಕ್ಷಿಸುತ್ತೇನೆ. ಆಗಲಿ ಆಚಾರ್ಯ. ಈ ರೀತಿಯಾಗಿ ಶ್ರೀ ಜಗನ್ನಾಥನ ದಿವ್ಯ ದರ್ಶನವನ್ನು ಪಡೆದ ಶ್ರೀ ಚೈತನ್ಯರು ಭಕ್ತಿ ಆವೇಶದಿಂದ ಮೂರ್ಛೆ ಹೋದರು. ತದನಂತರ ಅವರನ್ನು ಸಾರ್ವಭೌಮ ಭಟ್ಟಾಚಾರ್ಯರ ಮನೆಗೆ ಕರೆದೊಯ್ಯಲಾಯಿತು. ಅದೇ ಸಮಯದಲ್ಲಿ ಶ್ರೀ ಚೈತನ್ಯರ ಜೊತೆಗೆ ಬಂಗಾಳದಿಂದ ಬಂದ ಅನುಯಾಯಿಗಳು ಅವರನ್ನು ಹುಡುಕುತ್ತಾ ಜಗನ್ನಾಥಪುರಿಗೆ ಬಂದರು. ಆಗ ಏನಾಯಿತೆಂದರೆ, ಸ್ವಾಮಿ, ನಮ್ಮ ಪ್ರಭುಗಳು ಈ ದಾರಿಯಲ್ಲಿ ಹೋಗುವುದನ್ನು ಕಂಡಿರಾ? ಏನೋ ಪ್ರಭುನ? ಯಾವ ಪ್ರಭು? ಯಾರ್ ಪ್ರಭು? ಅವ್ರು ನೋಡೋದಕ್ಕೆ ಹೇಗಿದ್ದಾರೆ? ಅವರು ಹುಚ್ಚನಂತೆ ಕಾಣುತ್ತಾರೆ. ಅವರಿಗೆ ಭಗವಂತನ ಮೇಲೆ ಅತಿಯಾದ ಪ್ರೀತಿಯ ಹುಚ್ಚು. ಅವರನ್ನು ಒಮ್ಮೆ ನೀವು ನೋಡಿದರೆ ನಿಮ್ಮ ಕಣ್ಣುಗಳು ಬೇರೆಲ್ಲೂ ಸಾಗದು. ಏನೋ ಹುಚ್ಚಾನೆ, ಭಗವಂತನ ಮೇಲೆ ಪ್ರೇಮವೇ, ಇದೆಂತ ಹುಚ್ಚುರಿ? ಅಲ್ಲ, ಇವ್ರು ಹುಚ್ಚರ ಅಥವಾ ಇವರ ಪ್ರಭು ಅವನು ಹುಚ್ಚಾನ? ಪ್ರಭು, ಇವರಿಗೆ ಏನೂ ತಿಳಿಯದೆಂದು ಅನಿಸುತ್ತದೆ. ನಡೆಯಿರಿ, ಮುಂದೆ ಹೋಗಿ ಹುಡುಕೋಣ. ರೀ ಭಟ್ರೆ, ಎಂಥ ಕಾಲ ಬಂತೂರಿ, ಹುಚ್ಚರೆಲ್ಲ ಈ ಧಾಮಕ್ಕೆ ಬರ್ತಿದ್ದಾರಲ್ರಿ. ರೀ ಬನ್ರಿ, ಬನ್ರಿ, ನಾವು ಹೋಗಿ ನಮ್ಮ ಕೆಲಸ ನೋಡ್ಕೋಣ. ನೋಡಿ, ಇಲ್ಲಿ ಯಾರಾದರೂ ಯುವ ಸನ್ಯಾಸಿಯನ್ನು ಕಂಡಿರಾ? ಏನೋ, ಯುವ ಸನ್ಯಾಸಿಯೇ? ರೀ, ಯಾರಿರ್ಬಹುದು? ಅದೇ ರೀ, ಈಗ ಸ್ವಲ್ಪ ಹೊತ್ತಿನ ಮುಂಚೆ ಒಬ್ಬ ಯುವಕ ಜಗನ್ನಾಥನ ಗರ್ಭಗುಡಿಯೊಳಗೆ ನುಗ್ಗಿ ಮೂರ್ಛೆ ತಪ್ಪಿ ಬಿದ್ನಲ್ಲ, ಆ ವ್ಯಕ್ತಿ ಬಗ್ಗೆನೇ ಕೇಳ್ತಿರ್ಬೇಕು. ಓಹೋಹೋಹೋ, ಆ ಪಾಪಿಯೇ? ರೀ, ಅವನ್ ನಮ್ ಪೂಜೆನೆಲ್ಲ ಹಾಳ್ ಮಾಡಿದ್ದಲ್ದೆ ನಾವವನ್ನ ಸಾರ್ವಭೌಮ ಭಟ್ಟಾಚಾರ್ಯರ ಮನೆಗ್ ಬೇರೆ ಹೊತ್ಕೊಂಡೋಗ್ಬೇಕಾಯ್ತಲ್ರಿ. ಬನ್ನಿ ಬನ್ನಿ, ಹೋಗೋಣ. ಇವರ ಮಾತು ಕೇಳಿದರೆ ಮಹಾಪ್ರಭುಗಳ ಬಗ್ಗೆ ಹೇಳುತ್ತಿರುವ ಆಗಿದೆ. ಬನ್ನಿ, ಬೇಗ ಆ ಸಾರ್ವಭೌಮ ಭಟ್ಟಾಚಾರ್ಯರ ಮನೆಯನ್ನು ಹುಡುಕೋಣ. ಕೊನೆಗೂ ಮಹಾಪ್ರಭುಗಳು ಇಲ್ಲಿಯೇ ಇರುವರೆಂದು ತಿಳಿಯಿತು. ಆದರೆ ನಮ್ಮನ್ನು ಆ ಭಟ್ಟಾಚಾರ್ಯರ ಮನೆಗೆ ಯಾರು ಕರೆದೊಯ್ಯುವರು? ಮುಕುಂದ, ನೀನು ಜಗನ್ನಾಥಪುರಿಯಲ್ಲಿ! ಎಂತಹ ಸೌಭಾಗ್ಯ! ನಿನ್ನನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು. ಓ ಗೋಪಿನಾಥ, ನಿನ್ನನ್ನು ನೋಡಿ ನನಗೂ ಬಹಳ ಸಂತೋಷವಾಯಿತು. ಪ್ರಭು, ದಯಮಾಡಿ ನನ್ನ ನಮಸ್ಕಾರಗಳನ್ನು ಸ್ವೀಕರಿಸಿ. ಗೋಪಿನಾಥ, ಏಳು, ಹೆದ್ದೇಳು. ಪ್ರಭು, ಮಹಾಪ್ರಭುಗಳು ನಿಮ್ಮೊಡನೆ ಬಂದಿರುವರೆ, ಅವರೆಲ್ಲೂ ಕಾಣುತ್ತಿಲ್ಲವಲ್ಲ? ಗೋಪಿನಾಥ, ಮಹಾಪ್ರಭುಗಳು ಸನ್ಯಾಸವನ್ನು ಸ್ವೀಕರಿಸಿ ಜಗನ್ನಾಥಪುರಿಗೆ ನಮ್ಮೆಲ್ಲರನ್ನೂ ಕರೆತಂದರು. ಆದರೆ
ಮಹಾಪ್ರಭುಗಳು ಜಗನ್ನಾಥನ ದರ್ಶನ ಮಾಡುವ ಕಾತುರದಲ್ಲಿ ನಮ್ಮನ್ನು ಹಿಂದೆ ಬಿಟ್ಟು ಅತಿ ಶೀಘ್ರವಾಗಿ ಮುಂದಕ್ಕೆ ತೆರಳಿದರು. ಗೋಪಿನಾಥ, ನಮಗೆ ಇಲ್ಲಿರುವ ಕೆಲವು ಜನರಿಂದ ತಿಳಿದಿರುವ ವಿಷಯವೇನೆಂದರೆ, ಮಹಾಪ್ರಭುಗಳು ಜಗನ್ನಾಥನ ಸಾನ್ನಿಧ್ಯದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದು ಅವರನ್ನು ಈಗ ಸಾರ್ವಭೌಮ ಭಟ್ಟಾಚಾರ್ಯರ ಮನೆಗೆ ಕರೆದುಕೊಂಡು ಹೋಗಿದ್ದಾರಂತೆ. ಏನು ಸಾರ್ವಭೌಮ ಭಟ್ಟಾಚಾರ್ಯರೇ? ಅವರು ನನ್ನ ಭಾವನವರು, ಅಲ್ಲದೆ ಒರಿಸ್ಸಾ ಮಹಾರಾಜರ ಆಸ್ಥಾನ ಪಂಡಿತರು. ಅವರ ಮನೆಯು ಇಲ್ಲೇ ಸಮೀಪದಲ್ಲಿದೆ. ಹ, ಮೊದಲು ಎಲ್ಲರೂ ಬನ್ನಿ, ಜಗನ್ನಾಥನ ದರ್ಶನವನ್ನು ಪಡೆಯಿರಿ. ನಂತರ ನಾನೇ ಸಾರ್ವಭೌಮ ಭಟ್ಟಾಚಾರ್ಯರ ಮನೆಗೆ ಕರೆದೊಯ್ಯುತ್ತೇನೆ. ಇಲ್ಲ ಗೋಪಿನಾಥ, ಹಾಗಾಗದು. ಮೊದಲು ನಾವು ಮಹಾಪ್ರಭುಗಳನ್ನು ಕಾಣಲು ಬಯಸುತ್ತೇವೆ, ನಂತರ ಜಗನ್ನಾಥನ ದರ್ಶನವನ್ನು ಪಡೆಯುತ್ತೇವೆ. ಹಾಗೇ ಆಗಲಿ ಪ್ರಭು, ಬನ್ನಿ ಈಗಲೇ ತೆರಳೋಣ. ಶ್ರೀ ಚೈತನ್ಯರ ಸಮಾಚಾರವನ್ನು ತಿಳಿದು ಹಾಗೂ ಗೋಪಿನಾಥನನ್ನು ಭೇಟಿ ಮಾಡಿದ ಶ್ರೀ ಚೈತನ್ಯರ ಅನುಯಾಯಿಗಳು ಸಾರ್ವಭೌಮ ಭಟ್ಟಾಚಾರ್ಯರ ಮನೆಯ ಕಡೆಗೆ ತೆರಳಿದರು. ಇಷ್ಟರಲ್ಲಿ ಭಟ್ಟಾಚಾರ್ಯರ ಮನೆಯಲ್ಲಿ ಪ್ರಜ್ಞಾಹೀನರಾಗಿ ಮಲಗಿದ್ದ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಭಟ್ಟಾಚಾರ್ಯರು ಸಮೀಪದಿಂದ ಪರೀಕ್ಷಿಸಲಾರಂಭಿಸಿದರು. ನಂತರ, ಆಚಾರ್ಯ, ಈತ ಬಹಳ ಸಮಯದಿಂದ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದಾನಲ್ಲ, ಈತನಿಗೆ ಏನಾಗಿದೆ? ನನಗೇನೋ ಈತನಿಗೆ ಯಾವುದೋ ಗಂಭೀರವಾದ ಕಾಯಿಲೆ ಇರಬಹುದು ಅನಿಸುತ್ತದೆ. ಯಾವ ಕಾಯಿಲೆ ಇರಬಹುದು ಆಚಾರ್ಯ? ಸ್ವಲ್ಪ ತಡೆಯಿರಿ, ನಾನು ಸೂಕ್ಷ್ಮವಾಗಿ ಪರೀಕ್ಷಿಸುತ್ತೇನೆ. ಇವನ ಹೊಟ್ಟೆಯು ಅಲುಗಾಡುತ್ತಿಲ್ಲವಲ್ಲ, ಇವನು ಉಸಿರಾಡುತ್ತಿರುವನೆ. ಆ ಕೇಶವ, ಸ್ವಲ್ಪ ಹತ್ತಿಯನ್ನು ತೆಗೆದುಕೊಂಡು ಬಾ, ನಾನು ಈತನ ಉಸಿರಾಟವನ್ನು ಪರೀಕ್ಷಿಸುತ್ತೇನೆ. ಇದೋ ತಂದೆ ಆಚಾರ್ಯ. ಹಾ, ಹತ್ತಿಯು ಅಲುಗಾಡುತ್ತಿದೆ. ಇನ್ನೂ ಉಸಿರಾಡುತ್ತಿದ್ದಾನೆ. ಆದರೆ ಈ ಲಕ್ಷಣಗಳು ಏನನ್ನು ಸೂಚಿಸಬಹುದು? ಈ ಲಕ್ಷಣಗಳು ಕೇವಲ ಮುಕ್ತಾತ್ಮರಲ್ಲಿ ಮಾತ್ರ ಕಾಣಬಹುದು. ಇದು ಹೇಗೆ ಸಾಧ್ಯ? ಮಾವ, ಈ ವ್ಯಕ್ತಿಯನ್ನು ನಮ್ಮ ಮನೆಗೆ ಏಕೆ ಕರೆತಂದಿರಿ? ದೇವಾಲಯದ ಎಲ್ಲಾ ಪಾಂಡಾಗಳು ಈತನನ್ನು ಪಾಷಾಂಡಿ ಎಂದು ಕರೆಯುತ್ತಿದ್ದಾರೆ. ಈತ ಇಲ್ಲಿಯೇ ಇದ್ದರೆ ನಾವು ನಮ್ಮ ಗೌರವವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳಬೇಕಾಗುತ್ತದೆ. ಅಮೋಘ, ಸುಮ್ಮನಿರು, ನಿನಗೇನೋ ತಿಳಿಯದು. ಮಹಾಪ್ರಭು, ಮಹಾಪ್ರಭು, ಮಹಾಪ್ರಭು! ಯಾರ್ ನೀವು? ಏನಾಗ್ಬೇಕಾಗಿತ್ತು? ಮಾನ್ಯರೇ, ನಾವು ಅಲ್ಲಿ ಮಲಗಿರುವ ಮಹಾಪ್ರಭುಗಳ ಸಂಗಡಿಗರು. ನಿಮ್ಮ ಮಹಾಪ್ರಭು ಬಹಳ ಹೊತ್ತಿನಿಂದ ಪ್ರಜ್ಞೆ ಇಲ್ಲದೆ ಇಲ್ಲೇ ಬಿದ್ದಿದ್ದಾರೆ. ಮೊದಲು ಈತನನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ. ಅಮೋಘ, ತಡೆ, ಸ್ವಲ್ಪ ಸುಮ್ಮನಿರು. ಹಾ, ಬನ್ನಿ, ಒಳಗೆ ಬನ್ನಿ. ಏನಿದು, ನಮ್ಮ ಪ್ರಭುಗಳಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲವಲ್ಲ, ಈಗ ಏನು ಮಾಡೋಣ? ಈಗ ನಮಗೆ ಉಳಿದಿರುವುದು ಒಂದೇ ದಾರಿ, ಭಗವಂತನ ನಾಮಸ್ಮರಣೆಯನ್ನು ಕೇಳಿದಾಗ ಮಾತ್ರ ಮಹಾಪ್ರಭುಗಳ ಪ್ರಜ್ಞೆ ಹಿಂತಿರುಗುವುದು. ಬನ್ನಿ, ಬನ್ನಿ, ನಾವೆಲ್ಲರೂ ಈಗ ಭಗವಂತನ ನಾಮವನ್ನು ಜೋರಾಗಿ ಜಪಿಸೋಣ. ಹರಿಬೋಲ್, ಹರಿಬೋಲ್, ಹರಿಬೋಲ್! ಗೋಪಿನಾಥ, ನೀನು ಇಲ್ಲಿ. ಧನ್ಯನಾದೆ ಪ್ರಭು, ಧನ್ಯನಾದೆ. ಜಗನ್ನಾಥಪುರಿಯಲ್ಲಿ ನಿಮ್ಮ ದರ್ಶನ ಲಭಿಸಿ ನನ್ನ ಜನ್ಮ ಸಾರ್ಥಕವಾಯಿತು, ಸಾರ್ಥಕವಾಯಿತು. ಗೋಪಿನಾಥ, ನಿನಗೆ ಇವರು ಯಾರೆಂದು ತಿಳಿದಿದೆಯೇ? ಹೌದು ಭಾವ, ಇವರು ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭುಗಳು. ತಮ್ಮ ಸಂಗಡಿಗರೊಂದಿಗೆ ಬಂಗಾಳದಿಂದ ಇಲ್ಲಿಗೆ ಬಂದಿರುವರು. ಮಹಾಪ್ರಭು, ಇವರು ಸಾರ್ವಭೌಮ ಭಟ್ಟಾಚಾರ್ಯರು. ಇವರು ಮಹಾರಾಜ ಪ್ರತಾಪರುದ್ರರ ಆಸ್ಥಾನ ಪಂಡಿತರು.
ಹಾಗೂ ನಮ್ಮ ಭಾವನವನ್ನು. ಆಚಾರ್ಯ, ಭಾರತಾದ್ಯಂತ ತಾವು ತಮ್ಮ ವೇದದ ಪಾಂಡಿತ್ಯದಿಂದ ಪ್ರಸಿದ್ಧಿಯನ್ನು ಪಡೆದಿರುವಿರಿ. ನಾನೊಬ್ಬ ಅಜ್ಞಾನಿ, ದಯಮಾಡಿ ನನ್ನನ್ನು ನಿಮ್ಮ ಸೇವಕನನ್ನಾಗಿ ಸ್ವೀಕರಿಸಿ. ಆಹಾ, ಅದ್ಭುತ ಅದ್ಭುತ! ತಾವು ಯುವ ಸನ್ಯಾಸಿಯಾಗಿದ್ದರೂ ಸಹ ನಿಮ್ಮಲ್ಲಿ ಕಿಂಚಿತ್ತೂ ಅಹಂಕಾರವಿಲ್ಲ, ನಮ್ರರು ಹಾಗೂ ಸಾಧು ಸ್ವಭಾವದವರಾಗಿದ್ದೀರಿ. ಸಂತೋಷ, ನೀವು ಮತ್ತು ನಿಮ್ಮ ಸಂಗಡಿಗರು ನನ್ನ ಮನೆಯಲ್ಲಿಯೇ ಉಳಿದುಕೊಂಡು ನನ್ನ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ. ಬಹಳ ಸಂತೋಷ, ನಿಮಗೆ ನಮ್ಮೆಲ್ಲರ ವಂದನೆಗಳು. ಮಾವಾ, ಏನು ಮಾಡುತ್ತಿರುವಿರಿ? ಮೊದಲು ಈ ಹುಚ್ಚರನ್ನು ಇಲ್ಲಿಂದ ಓಡಿಸಿ. ಇದು ಬರೀ ಬಾವುಕರ ಗುಂಪು, ಏನಿದು ಜೋರಾಗಿ ಕೂಗುವುದು ಕಿರುಚುವುದು? ಇವರು ನಮ್ಮ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತಿರುವರು. ಇಂಥವರು ನಮ್ಮ ಮನೆಯಲ್ಲಿದ್ದು ಇವರಿಗೆ ಸತ್ಕಾರವೇ? ಛೇ 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 ಛೇ! ಅಮೋಘ, ಅವರು ನನ್ನ ಅತಿಥಿಗಳು, ಸುಮ್ಮನೆ ನಿನ್ನ ಕಾರ್ಯವನ್ನು ನೀನು ನೋಡಿಕೋ. ಮಾವಾ, ಇವರು ನಮ್ಮ ಮನೆಗೆ ಒಂದು ಕಪ್ಪು ಚುಕ್ಕಿ ಇಟ್ಟ ಹಾಗೆ. ಹ, ಏನಾದ್ರೂ ಮಾಡ್ಕೊಳ್ಳಿ, ಹೋಗಿ. ಹೀಗೆ ಶ್ರೀಕೃಷ್ಣನ ದಿವ್ಯನಾಮವನ್ನು ಕೇಳಿ ಶ್ರೀ ಚೈತನ್ಯರು ತಮ್ಮ ಬಾಹ್ಯಾಪ್ರಜ್ಞೆಗೆ ಹಿಂತಿರುಗಿ ಸಾರ್ವಭೌಮ ಭಟ್ಟಾಚಾರ್ಯರ ಆಹ್ವಾನವನ್ನು ಸ್ವೀಕರಿಸಿ ಅವರ ಮನೆಯಲ್ಲಿ ಅತಿಥಿಯಾಗಿ ತಂಗಿದರು. ಈ ಸಮಯದಲ್ಲಿ ಶ್ರೀ ಚೈತನ್ಯರ ಅನುಯಾಯಿಗಳು ಜಗನ್ನಾಥಪುರಿಯ ಬೀದಿಗಳಲ್ಲಿ ಶ್ರೀಕೃಷ್ಣನ ಸಂಕೀರ್ತನೆಯನ್ನು ಪ್ರತಿದಿನ ನಡೆಸುತ್ತಿದ್ದರು. ಅಂತಹ ಒಂದು ದಿನ ಶ್ರೀ ಚೈತನ್ಯರ ಅನುಯಾಯಿಗಳು ಭಟ್ಟಾಚಾರ್ಯರ ಮನೆಯಲ್ಲಿ ಇರುವಾಗ ಏನಾಯಿತೆಂದರೆ, ಏನಿದೋ ಏನಿದೋ, ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಯಾವುದೋ ವೇದ ಮಂತ್ರವನ್ನು ಜೋರಾಗಿ ಹೇಳುತ್ತಿರುವರಲ್ಲ. ಹೌದು, ನಾವೆಲ್ಲರೂ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಿದ್ದೇವೆ. ಅಯ್ಯೋ ಅಯ್ಯೋ, ಇದು ಘೋರ ಅಪರಾಧ. ಮಂತ್ರಗಳನ್ನು ಬರೀ ಮನಸ್ಸಿನಲ್ಲಿ ಹೇಳಿಕೊಳ್ಳಬೇಕು. ಮಂತ್ರಗಳು ಬಹಳ ಗೋಪ್ಯವಾದದ್ದು. ಜನಸಾಮಾನ್ಯರ ಮಧ್ಯೆ ಮಂತ್ರಗಳನ್ನು ಜೋರಾಗಿ ಪಠಿಸುವುದು ಮಹಾಪಾಪ. ಭಗವಂತನ ನಾಮವನ್ನು ಜೋರಾಗಿ ಪಠಿಸುವುದು ಮಹಾಪಾಪವೆಂದು ಹೇಳಲು ಯಾವ ಪ್ರಮಾಣವಿದೆ? ಅದನ್ನು ವಿವರಿಸಲು ಅನೇಕ ಪದಗಳು ಬೇಕು. ಅದಕ್ಕೆ 9 ವಿಧವಾದ ಪ್ರಮಾಣಗಳಿವೆ. ಉದಾಹರಣೆಗೆ ಜ್ಞಾನ, ಅನುಭವ, ತರ್ಕ. ನಿಲ್ಸು, ಸಾಕ್ ನಿಲ್ಸು. 9 10 ವಿಧವಾದ ಪ್ರಮಾಣಗಳಿವೆ. ಅಯ್ಯೋ ಮೂರ್ಖ, ಪ್ರಮಾಣಗಳಿರುವುದು ಬರೀ 9, 10 ಏನೋ? ನಾನು ಮೂರ್ಖನೆ, ನೀನು 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 ಶತಮೂರ್ಖ. ಏನಂದೆ? ನಾನು ಶತಮೂರ್ಖನೆ, ನೀನು ನೀನು ಸಂಪೂರ್ಣ ಶುದ್ಧ ಮೂರ್ಖ. ನಾನು ಸಂಪೂರ್ಣ ಶುದ್ಧ ಮೂರ್ಖನ, ನೀನು ನೀನು ಮೂರ್ಖರಲ್ಲೇ ಮೂರ್ಖ. ನೀನೇ ಮೂರ್ಖ, ನೀನೇ ಮೂರ್ಖ, ನೀನೇ ಮೂರ್ಖ, ನೀನು ಮೂರ್ಖ, ನೀನು ನೀನೇ, ನೀನು ನೀನು ನೀನೇ, ನೀನು ನೀನೇ, ನೀನು ನೀನೇ, ನೀನು. ನಿಲ್ಸಿ, ಸಾಕ್ ನಿಲ್ಸಿ ನಿಮ್ಮ ಈ ಪಾಂಡಿತ್ಯದ ಜಗಳವನ್ನ. ನನ್ನ ಮಾತು ಕೇಳಿ, ಈ ಕಲಿಯುಗದಲ್ಲಿ ಎಲ್ಲ ಪಾಪಗಳಿಂದ ಮುಕ್ತರಾಗಲು ಕೇವಲ ಹರಿನಾಮಸ್ಮರಣೆಯು ಅತ್ಯುತ್ತಮವಾದ ಮಾರ್ಗವೆಂದು ಎಲ್ಲಾ ಶಾಸ್ತ್ರಗಳು ಸಾರುತ್ತವೆ. ಹೇಗೆ ಸಿಂಹದ ಗರ್ಜನೆಯನ್ನು ಕೇಳಿ ಕಾಡಿನ ಎಲ್ಲಾ ಪ್ರಾಣಿಗಳು ಧಾವಿಸುತ್ತದೆಯೋ, ಹಾಗೆಯೇ ಜೋರಾಗಿ ಹರಿನಾಮವನ್ನು ಪಠಿಸುವುದರಿಂದ ನಮ್ಮ ಎಲ್ಲಾ ಪಾಪಗಳು ದೂರವಾಗುತ್ತದೆ. ಈ ತತ್ವವನ್ನು ನಮಗೆಲ್ಲರಿಗೂ ಸಾರಲು ಸ್ವಯಂ ಶ್ರೀ ಕೃಷ್ಣನೇ ಈಗ ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ಅವತರಿಸಿದ್ದಾರೆ. ಏನೋ, ಚೈತನ್ಯ ಮಹಾಪ್ರಭುಗಳು ಸಾಕ್ಷಾತ್ ಶ್ರೀಕೃಷ್ಣನೇ? ನಾನಿದನ್ನು ನಂಬೋದಿಲ್ಲ. ಏನ್ರಿ? ಖಂಡಿತ ನಾನೂ ಇದನ್ನು ನಂಬೋದಿಲ್ಲ. ನನ್ನ ಮಾತು ಕೇಳಿ, ನನ್ನ ಮಾತು ಕೇಳಿ. ಏನಿದು ಗಲಭೆ? ಯಾವ ಕಾರಣಕ್ಕಾಗಿ ವಾದ ಮಾಡುತ್ತಿದ್ದೀರಾ? ಆಚಾರ್ಯ, ಇವರೆಲ್ಲ ವೇದದ ಮಂತ್ರವನ್ನು ಜೋರಾಗಿ ಪಠಿಸುತ್ತಿದ್ದಾರೆ ಹಾಗೂ
ಆ ಚೈತನ್ಯರನ್ನು ಸಾಕ್ಷಾತ್ ಕೃಷ್ಣನೆಂದು ಭಾವಿಸುತ್ತಿದ್ದಾರೆ. ಇವರೆಲ್ಲ ಬಾಹುಕರಲ್ವೇ ಆಚಾರ್ಯ? ಇವರಿಗೆ ವೇದಾಂತದ ತತ್ವವು ಕಿಂಚಿತ್ತೂ ತಿಳಿಯದು ಆಚಾರ್ಯ. ಇದೇನಿದು ಗೋಪಿನಾಥ, ನನ್ನ ಭಾಮೈದನಾಗಿ ನಿನಗಾದರೂ ವೇದಾಂತದ ಜ್ಞಾನವಿರಬೇಕಿತ್ತು. ನೀನೂ ಸಹ ಇವರಂತೆ ಬಾಹುಕನಾಗಿ ಒಬ್ಬ ಸಾಮಾನ್ಯ ಸನ್ಯಾಸಿಯನ್ನು ಸಾಕ್ಷಾತ್ ಕೃಷ್ಣನೆಂದು ಹೇಗೆ ಕರೆಯುತ್ತಿರುವೆ? ಬಹಳ ಆಶ್ಚರ್ಯ. ಭಾವ, ಜ್ಞಾಪಿಸಿಕೊಳ್ಳಿ, ಶ್ರೀ ಚೈತನ್ಯ ಮಹಾಪ್ರಭುಗಳು ಮೂರ್ಛೆಗೊಂಡಿದ್ದಾಗ ನೀವೇ ಸ್ವತಃ ಅವರಲ್ಲಿದ್ದ ಅಲೌಕಿಕ ಲಕ್ಷಣಗಳನ್ನು ಕಂಡಿದ್ದೀರಿ. ಆ ಲಕ್ಷಣಗಳನ್ನು ತಮ್ಮ ಕಣ್ಣಾರೆ ಕಂಡರೂ ಸಹ ಅವರ ನಿಜವಾದ ಸ್ಥಾನವನ್ನು ನೀವು ಅರ್ಥ ಮಾಡಿಕೊಳ್ಳಲಿಲ್ಲವಲ್ಲ ಗೋಪಿನಾಥ? ಬರೀ ಬಹಿರಂಗ ಲಕ್ಷಣಗಳಿಂದ ನೀನು ಬಾವುಕನಾಗಬೇಡ. ಶಾಸ್ತ್ರಗಳ ಆಧಾರದ ಮೇಲೆ ಪ್ರಮಾಣವನ್ನು ನೀಡು. ಭಾವ, ಶಾಸ್ತ್ರಗಳ ಆಧಾರದ ಮೇಲೆಯೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಸಾಕ್ಷಾತ್ ಕೃಷ್ಣನೆಂಬುದರ ಪ್ರಮಾಣವನ್ನು ನೀಡುತ್ತೇನೆ. ದಯಮಾಡಿ ಗಮನವಿಟ್ಟು ಕೇಳಿ. ಶ್ರೀಮದ್ ಭಾಗವತದಲ್ಲಿ ಈ ರೀತಿ ತಿಳಿಸಲಾಗಿದೆ. ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೇ ಸಂಕೀರ್ತನ ಪ್ರಾಯ ಯಜಂತಿ ಹಿ ಸುಮೇಧಸಃ. ಈ ಕಲಿಯುಗದಲ್ಲಿ ಶ್ರೀ ಕೃಷ್ಣನು ಭಕ್ತನಾಗಿ ಅವತರಿಸಿ ಸದಾ ಹರೇ ಕೃಷ್ಣ ಮಂತ್ರದ ಸಂಕೀರ್ತನೆಯನ್ನು ಮಾಡುತ್ತಿರುತ್ತಾನೆ. ಅವನ ಬಣ್ಣವು ದ್ವಾಪರಯುಗದ ಕೃಷ್ಣನ ಕಪ್ಪು ಬಣ್ಣವಾಗಿರದೆ ಹಳದಿ ಬಣ್ಣವಾಗಿರುತ್ತದೆ. ಸಂಕೀರ್ತನೆಯ ಮೂಲಕ ಭಗವತ್ ಪ್ರೇಮವನ್ನು ಪ್ರಭುವು ಎಲ್ಲರಿಗೂ ಬೋಧಿಸುತ್ತಾರೆ. ಬರೀ ಬುದ್ಧಿವಂತರಾದ ಜೀವಿಗಳು ಮಾತ್ರ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಈ ಮಾರ್ಗವನ್ನು ಅವಲಂಬಿಸುತ್ತಾರೆ. ಇದಲ್ಲದೆ ಮಹಾಭಾರತದ ವಿಷ್ಣು ಸಹಸ್ರನಾಮದ ಸ್ತೋತ್ರದಲ್ಲಿ ಹೀಗೆಂದು ಹೇಳಲಾಗಿದೆ. ಸುವರ್ಣವರ್ಣೋ ಹೇಮಾಂಗೋ ವರಾಂಗಶ್ ಚಂದನಾಂಗದಿ ಸನ್ಯಾಸ ಕೃಚ್ಛಮ ಶಾಂತೋ ನಿಷ್ಠಾ ಶಾಂತಿ ಪರಾಯಣ. ಪ್ರಭುವು ಗೌರಸುಂದರನ ಅವತಾರದಲ್ಲಿ ಒಂಬಣ್ಣ ಉಳ್ಳವರು. ಪ್ರಭುವು ಆಧ್ಯಾತ್ಮಿಕ ಬದುಕಿನ ನಾಲ್ಕನೆಯ ಆಶ್ರಮವಾದ ಸನ್ಯಾಸವನ್ನು ಸ್ವೀಕರಿಸುತ್ತಾರೆ. ಅವರು ಸದಾ ಭಕ್ತಿ ಸೇವೆಗೆ ನಿಷ್ಠರಾಗಿ ಸಂಕೀರ್ತನೆಯ ಚಳುವಳಿಯನ್ನು ಪ್ರಸಾರ ಮಾಡುತ್ತಾರೆ. ಭಾವ, ಹೀಗೆ ಇನ್ನು ಅನೇಕ ಶಾಸ್ತ್ರಗಳಲ್ಲಿ ಶ್ರೀ ಚೈತನ್ಯರು ಸಾಕ್ಷಾತ್ ಶ್ರೀ ಕೃಷ್ಣನೆಂದು ಹಲವಾರು ಪ್ರಮಾಣಗಳನ್ನು ನೀಡಬಹುದಾಗಿದೆ. ಧರ್ಮ ಗ್ರಂಥಗಳಲ್ಲಿರುವ ವಿವರಗಳನ್ನು ಕುರಿತು ಸ್ನೇಹ ಬಾಂಧವ್ಯದಲ್ಲಿ ನಾವು ಚರ್ಚಿಸುತ್ತಿದ್ದೇವೆ. ಗೋಪಿನಾಥ, ಚೈತನ್ಯರು ಸಾಮಾನ್ಯ ಮನುಷ್ಯರಲ್ಲವೆಂದು ನನಗೂ ತಿಳಿದಿದೆ. ಆದರೆ ನಾನು ಮಾತ್ರ ಅವರು ಭಗವಂತನೆಂದು ಒಪ್ಪುವುದಿಲ್ಲ. ಭಾವ, ಭಗವಂತನ ಕೃಪೆಯಿಂದ ಮಾತ್ರ ನೀವು ಚೈತನ್ಯರನ್ನು ಭಗವಂತನೆಂದು ಒಪ್ಪಿಕೊಳ್ಳಲು ಸಾಧ್ಯ. ನನ್ನಿಂದ ನಿಮ್ಮನ್ನು ನಂಬಿಸಲು ಸಾಧ್ಯವಿಲ್ಲ. ಆ ಭಗವಂತನ ಕೃಪೆ ತಮಗೆ ಯಾವಾಗ ಸಿಗುವುದೋ ಕಾದು ನೋಡೋಣ. ಶ್ರೀಪಾದ, ಮುಕುಂದ, ಬನ್ನಿ, ನಾವೀಗ ಸಂಕೀರ್ತನೆ ಮಾಡಲು ಹೊರಡೋಣ. ಹೀಗೆ ಶ್ರೀ ಚೈತನ್ಯರ ಸಂಗಡಿಗರೂ ಸಹ ಶಾಸ್ತ್ರದ ಆಧಾರದ ಮೇಲೆ ಶ್ರೀ ಚೈತನ್ಯರ ನಿಜವಾದ ಸ್ಥಾನವನ್ನು ಮತ್ತು ಅವರ ಬೋಧನೆಗಳನ್ನು ಎಲ್ಲರಿಗೂ ಪ್ರಚಾರ ಮಾಡುತ್ತಿದ್ದರು. ಆದರೆ ದುರಾದೃಷ್ಟವಶಾತ್ ಭಟ್ಟಾಚಾರ್ಯರು ಹಾಗೂ ಅವರ ಶಿಷ್ಯರಿಗೆ ಈ ಸತ್ಯವು ಅರಿವಾಗಲಿಲ್ಲ. ಈ ಘಟನೆಗಳಿಗೆ ಎಡೆಕೊಡದೆ ಶ್ರೀ ಚೈತನ್ಯರು ಪ್ರತಿನಿತ್ಯ ಸಂಕೀರ್ತನೆಯನ್ನು ಮಾಡುತ್ತಾ ಎಲ್ಲರನ್ನು ವಿಶೇಷವಾಗಿ ಅಸ್ಪೃಶ್ಯರಾದ ಶೂದ್ರರನ್ನೂ ಸಹ ಉದ್ಧರಿಸುತ್ತಿದ್ದರು. ಇದನ್ನು ಸಹಿಸಲಾಗದ ಜಗನ್ನಾಥಪುರಿಯಲ್ಲಿನ ಜಾತಿವಾದಿ ಬ್ರಾಹ್ಮಣರು ಹೀಗೆ ನಡೆದುಕೊಂಡರು. ನಂತರ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ರಾಮ
हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे छे 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 येनिदो ಇದೇನಿದು ನಮ್ ಸಂಸ್ಕೃತಿ ನಮ್ ಪರಂಪರೆಗೆಲ್ಲ ದೊಡ್ಡ ಅವಮಾನ ಅಲ್ಲ ಭಟ್ರೆ ಸನ್ಯಾಸಿ ಕುಣಿಯೋದೆ ಅದು ಶೂದ್ರರೊಡನೆ ಈ ರೀತಿ ಎಂದೂ ನೋಡಿಯೂ ಇಲ್ಲ ಕೇಳಿಯೂ ಇಲ್ಲ ಇದು ನಮ್ಮ ಸಂಸ್ಕೃತಿಗೆ ಅನುಚಿತ ಭಟ್ರೆ ಈ ಸನ್ಯಾಸಿ ಒಬ್ಬ ಹುಚ್ಚ ನಮ್ ಗೌರವ ನಮ್ ದರ್ಜೆ ಎಲ್ಲ ಹಾಳು ಮಾಡ್ತಿದ್ದಾನೆ ಅಲ್ಲ ಆ ಶೂದ್ರರಿಗಾದ್ರೂ ತಮ್ಮ ಸ್ಥಾನ ವರ್ತನೆ ತಿಳಿದಿರ್ಬೇಕಲ್ವೇ ಬನ್ನಿ ಮೊದಲು ಅವರಿಗೆ ಸರಿಯಾದ ಶಿಕ್ಷೆ ಕೊಟ್ಟು ಬುದ್ಧಿ ಕಲಿಸೋಣ ಬ್ರಾಹ್ಮಣೋತ್ತಮರೇ ಏನಿದು ಏನು ಮಾಡುತ್ತಿರುವಿರಿ ನೀವು ಮಾಡಬೇಕಾದದ್ದನ್ನ ನಾವು ಮಾಡ್ತಾ ಇದ್ದೀವಿ ನೋಡಿ ಒಬ್ಬ ಸನ್ಯಾಸಿಯಾದವನು ಎಲ್ಲ ವರ್ಣ ಮತ್ತು ಆಶ್ರಮಗಳಿಗೆ ಮುಖ್ಯಸ್ಥರಾಗಿದ್ದು ಎಲ್ರಿಗೂ ಅವ್ರವ್ರ ಸ್ಥಾನಕ್ಕೆ ತಕ್ಕಂತೆ ಸದಾಚಾರವನ್ನ ಬೋಧಿಸ್ಬೇಕು ಇದನ್ನ ಬಿಟ್ಟು ನೀವು ಹಾಡ್ತಾ ಕುಣಿತಾ ಇದ್ದೀರಾ ಅದಲ್ಲದೆ ಈ ಅಸ್ಪೃಶ್ಯರೊಡನೆ ಸಂಘವನ್ನು ಮಾಡ್ತಾ ಇದ್ದೀರಾ ನೀವೇ ಸಮಾಜದ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ನಮ್ಮ ವೈದಿಕ ಸಂಸ್ಕೃತಿ ಏನಾಗಬಹುದು ಒಬ್ಬ ಬ್ರಾಹ್ಮಣನ ಕೈಗಳು ಎಲ್ಲರಿಗೂ ಆಶೀರ್ವದಿಸಲು ಇರುವುದೇ ಹೊರತು ಯಾರನ್ನು ಹೊಡೆಯುವುದಕ್ಕಲ್ಲ ಅವರೆಲ್ಲ ಶೂದ್ರರು ಕೀಳು ಜಾತಿಯವರು ಅವರ ನೆರಳು ತಾಕಿದರೂ ನಿಮ್ಮ ಮಡಿವಂತಿಕೆ ಹಾಳಾಗೋದಿಲ್ವೇ ಯಾರು ಶೂದ್ರರು ಯಾರು ಬ್ರಾಹ್ಮಣರು ಭಗವಂತನು ಮನುಷ್ಯನನ್ನು ಸೃಷ್ಟಿಸಿದನು ಆದರೆ ಮನುಷ್ಯನು ಮೇಲು ಕೀಳು ಎಂಬ ಭೇದ ಭಾವವನ್ನು ಸೃಷ್ಟಿಸಿದ್ದಾನೆ ಭಗವಂತನ ಸೃಷ್ಟಿಯಲ್ಲಿ ಎಲ್ಲರೂ ಸರಿಸಮಾನರು ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು ಹಾಗಿದ್ದಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ಈ ಮೇಲು ಕೀಳೆಂಬ ಭೇದ ಭಾವವೇಕೆ ಕೇವಲ ಬ್ರಾಹ್ಮಣರು ಮಾತ್ರ ಭಗವಂತನಿಗೆ ಪ್ರೀತಿಪಾತ್ರರು ಭಗವಂತನನ್ನು ಪೂಜಿಸುವುದಕ್ಕೆ ಬ್ರಾಹ್ಮಣರಿಗೆ ಮಾತ್ರ ಹಕ್ಕು ಬೇರಾರಿಗೂ ಇಲ್ಲ ಹಾಗೆನ್ನದಿರಿ ಯಾವ ವರ್ಣದ ಜನರೂ ಸಹ ಭಗವಂತನು ತಮಗೆ ಮಾತ್ರವೆಂದು ಅಧಿಕಾರ ತೋರಿಸಲು ಸಾಧ್ಯವಿಲ್ಲ ಬ್ರಾಹ್ಮಣರಿಗೆ ಹೇಗೆ ಜಗನ್ನಾಥನು ಒಡೆಯನೋ ಹಾಗೆಯೇ ಶೂದ್ರರಿಗೂ ಅವನೇ ಒಡೆಯನು ಅದಕ್ಕಾಗಿಯೇ ಅವನು ಜಗನ್ನಾಥ ವರ್ಣಾಶ್ರಮದ ಗುರಿಯು ಭಗವಂತನನ್ನು ಸಂತೋಷಗೊಳಿಸುವುದಕ್ಕಾಗಿರುವುದು ಇದನ್ನು ಕಲಿಯುಗದಲ್ಲಿ ಬಹುಸುಲಭವಾಗಿ ಹರಿನಾಮಸ್ಮರಣೆಯಿಂದ ನಾವೆಲ್ಲರೂ ಮಾಡಬಹುದು ಜೀವನದ ಈ ಗುರಿಯಿಂದ ದೂರವಾಗದಿರಿ ಜಾತಿ ಎಂಬ ವಿಷ ಬೀಜವನ್ನು ಕಿತ್ತು ಹಾಕಿ ಬನ್ನಿ ಬನ್ನಿ ಅಣ್ಣ ತಮ್ಮಂದಿರಂತೆ ಎಲ್ಲರೂ ಒಂದಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಅವನನ್ನು ಸಂತೋಷಗೊಳಿಸೋಣ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಇದೆಲ್ಲ ಅನಿಷ್ಟ ಈ ಭಟ್ರೆ ನಾವೆಂದಿಗೂ ಇದೆಲ್ಲ ಕೇಳೇ ಇಲ್ವಲ್ರಿ ಭಟ್ರೆ ಈ ಹುಚ್ಚು ಮನುಷ್ಯ ಅದೇ ಆ ಸಾರ್ವಭೌಮ ಭಟ್ಟಾಚಾರ್ಯರ ಮನೆಯಲ್ಲಿ ಅತಿಥಿಯಾಗಿ ತಂಗಿದ್ದಾನೆ ಅವರೇ ಈ ಹುಚ್ಚನ್ಗೆ ಬುದ್ಧಿ ಕಲಿಸ್ಬೇಕು ಹೌದು ಬನ್ನಿ ಬನ್ನಿ ಈಗಲೇ ಅವ್ರ ಮನೆಗೆ ಹೋಗಿ ಇತನ ಬಗ್ಗೆ ತಿಳಿಸೋಣ ಬನ್ನಿ ಬನ್ನಿ ಬೇಗನೆ ಹೋಗೋಣ ಇಲ್ಲಾಂದ್ರೆ ನಾವೇ ಹುಚ್ಚರಾಗ್ಬಿಡ್ತೀವಿ ಹೌದು ಹೌದು ಇಲ್ಲಾಂದ್ರೆ ನಾವೇ ಹುಚ್ಚರಾಗ್ಬಿಡ್ತೀವಿ ಬನ್ನಿ ಬನ್ನಿ ಬೇಗ ಹೋಗೋಣ ಶ್ರೀ ಚೈತನ್ಯರು ಅಸ್ಪೃಶ್ಯರೊಡನೆ ಸಂಗ ಮಾಡಿ ಅವರಿಂದ ಹರೇ ಕೃಷ್ಣ ಮಂತ್ರವನ್ನು ಹೇಳಿಸುತ್ತಿರುವುದನ್ನು ಕಂಡ ಬ್ರಾಹ್ಮಣರು ಸಾರ್ವಭೌಮ ಭಟ್ಟಾಚಾರ್ಯರಿಗೆ ದೂರು ನೀಡಲು ಅವರ ಮನೆಯ ಕಡೆಗೆ ತೆರಳಿದರು ಅದೇ ಸಮಯದಲ್ಲಿ ಭಟ್ಟಾಚಾರ್ಯರ ಮನೆಯಲ್ಲಿ ಶ್ರೀ ಚೈತನ್ಯರ ಅನುಯಾಯಿಗಳು
ಸಂಕೀರ್ತನೆಗೆ ಹೊರಡಲು ಸಿದ್ಧತೆಗಳನ್ನು ಮಾಡುತ್ತಿದ್ದರು. ಆಗ ಭಟ್ಟಾಚಾರ್ಯರ ಹಳಿಯನಾದ ಅಮೋಘನು ಭಕ್ತರ ನಿಂದನೆಯನ್ನು ಮಾಡುವ ಉದ್ದೇಶದಿಂದ ಅವರ ಬಳಿ ತೆರಳಿದನು. ಆಗ ಏನಾಯಿತೆಂದರೆ, ಗೋಪಿನಾಥ ಎಲ್ಲೋ ಹೊರಟ ಹಾಗಿದೆಯಲ್ಲ. ಅಮೋಘ, ನಾವೆಲ್ಲರೂ ಮಹಾಪ್ರಭುಗಳೊಡನೆ ಸಂಕೀರ್ತನೆಗೆ ತೆರಳಲು ಸಿದ್ಧರಾಗುತ್ತಿದ್ದೇವೆ. ಮಹಾಪ್ರಭು ಮಹಾಪ್ರಭು ಅಂದ ಹಾಗೆ ನಿಮ್ಮ ಮಹಾಪ್ರಭುಗಳು ತೀರ್ಥಯಾತ್ರೆಗೆ ಬಂದಿರುವರು ಅಲ್ಲವೇ? ಅಮೋಘ, ಎಲ್ಲೆಲ್ಲಿ ಮಹಾಪ್ರಭುಗಳು ತೆರಳುವರೋ ಆ ಸ್ಥಳವೇ ತೀರ್ಥಸ್ಥಳವಾಗುತ್ತದೆ. ಓಹೋ, ತೀರ್ಥಸ್ಥಳವಾಗುತ್ತೋ? ಹೌದು ಅಮೋಘ, ನಾವೆಲ್ಲರೂ ಸಂಕೀರ್ತನೆ ಮಾಡಲು ದೇವಸ್ಥಾನಕ್ಕೆ ತೆರಳುತ್ತಿದ್ದೇವೆ. ನೀನು ನಮ್ಮ ಜೊತೆ ಬರಬಹುದಲ್ಲ? ಏನು, ದೇವಸ್ಥಾನವೇ? ಜೀವನದಲ್ಲಿ ತಮ್ಮಿಂದ ಏನನ್ನೂ ಸಾಧಿಸಲಾಗದವರು ಭಯದಿಂದ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥಿಸುತ್ತಾರೆ. ನಾನೇಕೆ ಹೋಗಲಿ? ಅಮೋಘ, ಏನು ಹೇಳುತ್ತಿರುವೆ? ನಿನ್ನ ತಿಳುವಳಿಕೆಯಲ್ಲಿ ದೋಷವಿದೆ. ಹಲವಾರು ಜನರು ಹಲವು ಉದ್ದೇಶಗಳಿಗೆ ದೇವಸ್ಥಾನಕ್ಕೆ ಹೋಗುತ್ತಾರೆ. ಹೇಗೆ ಒಂದು ಮಗುವಿಗೆ ತಂದೆಯ ಮೇಲಿನ ಭಯವು ಶಿಸ್ತನ್ನು ಕಲಿಸುತ್ತದೆಯೋ, ಹಾಗೆಯೇ ಭಗವಂತನ ಮೇಲಿರುವ ಭಯವು ನಮಗೆ ಧರ್ಮಾಚರಣೆಯನ್ನು ಪಾಲಿಸುವಲ್ಲಿ ಸಹಾಯ ಮಾಡುತ್ತದೆ. ಇಂತಹ ಭಯವು ಭಗವಂತನನ್ನು ಸಂಧಿಸಲು ಮೊದಲನೆಯ ಹಂತ ಮಾತ್ರ. ಅದೇ ಮಗುವು ಬೆಳೆದಾಗ ತನ್ನ ತಂದೆಯು ನೀಡಿದ ಎಲ್ಲ ಸೌಕರ್ಯಗಳು ತನ್ನ ಮೇಲಿರುವ ಪ್ರೀತಿಯಿಂದ ಎಂದು ಅರಿತಾಗ ಆ ಮಗನು ತನ್ನ ತಂದೆಗೆ ಪ್ರೇಮಮಯವಾದ ಸೇವೆಯನ್ನು ಮಾಡುವನು. ಅಮೋಘ, ಕೆಲವರು ಭಗವಂತನಿಗೆ ಪ್ರೇಮಮಯವಾದ ಸೇವೆಯನ್ನು ಮಾಡಲು ದೇವಸ್ಥಾನಕ್ಕೆ ಹೋಗುವರು ಭಯದಿಂದಲ್ಲ. ಆ ಭಗವಂತನ ಪ್ರೇಮವನ್ನು ಈ ಕಲಿಯುಗದಲ್ಲಿ ಬರೀ ಹರಿನಾಮಸ್ಮರಣೆಯಿಂದ ನಾವು ಪಡೆಯಬಹುದು. ಕೇವಲ ಹರಿನಾಮಸ್ಮರಣೆಯಿಂದ ಭಗವಂತನ ಪ್ರೇಮವನ್ನು ಪಡೆಯಬಹುದಾಗಿದ್ದರೆ ದೊಡ್ಡ ದೊಡ್ಡ ದೇವಾಲಯಗಳನ್ನು ಕಟ್ಟುವುದೇಕೆ? ದೊಡ್ಡ ದೊಡ್ಡ ದೇವರ ಮೂರ್ತಿಗಳನ್ನು ಸ್ಥಾಪಿಸಿ ಆ ಕಲ್ಲು ಮೂರ್ತಿಗೆ ಹಾಲು ಎರೆಯುವುದೇಕೆ? ಇದರಿಂದ ನಮ್ಮ ಸಮಯ, ಹಣ, ಶಕ್ತಿ ಎಲ್ಲವೂ ವ್ಯರ್ಥವಾಗುವುದಿಲ್ಲವೇ? ಅಮೋಘ, ಹೇಗೆ ಜಗನ್ನಾಥನಿಗೆ ಭಕ್ತಿಯಿಂದ ಅರ್ಪಿಸಿದ ನೈವೇದ್ಯವನ್ನು ಪ್ರಸಾದವನ್ನಾಗಿ ಜನರು ಸ್ವೀಕರಿಸಿದಾಗ ಅವರ ಅಸ್ತಿತ್ವವು ಶುದ್ಧಿಯಾಗುತ್ತದೆಯೋ, ಹಾಗೆಯೇ ಭಕ್ತಿಯಿಂದ ಭಗವಂತನ ವಿಗ್ರಹಕ್ಕೆ ಎರೆದ ಹಾಲು ಚರಣಾಮೃತವಾಗುತ್ತದೆ. ಇದನ್ನು ಪಡೆದ ಜನರು ಪಾವನರಾಗುತ್ತಾರೆ. ದೊಡ್ಡ ವಿಗ್ರಹಗಳು ಹೆಚ್ಚು ಜನರಿಗೆ ಉನ್ನತ ರೀತಿಯಲ್ಲಿ ಸೇವೆ ಮಾಡಲು ಅವಕಾಶ ನೀಡುತ್ತದೆ. ವಿಗ್ರಹದ ಗಾತ್ರ ಮುಖ್ಯವಲ್ಲ ಅಮೋಘ, ನಮ್ಮ ಭಕ್ತಿ ಮತ್ತು ಭಾವದ ಗಾತ್ರ ಮುಖ್ಯ. ತಿಳಿಯಿತೆ? ಅಮೋಘ, ನೀನೊಬ್ಬ ಸಾಮಾನ್ಯ ಪ್ರಜೆ, ನಿನಗೇ ಅಷ್ಟು ದೊಡ್ಡ ಬಂಗಲೆ ಇರಬೇಕಾದರೆ ಎಲ್ಲಾ ಜಗತ್ತಿನ ಒಡೆಯನಾದ ಜಗನ್ನಾಥನಿಗೆ ಇನ್ನೆಷ್ಟು ದೊಡ್ಡ ಅರಮನೆ ಇರಬೇಕು? ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದಾಗಿ ಕೂಡಿ ಭಗವಂತನನ್ನು ಕೊಂಡಾಡುವುದಕ್ಕೆ ದೊಡ್ಡ ದೇವಾಲಯಗಳು ಅವಕಾಶ ನೀಡುತ್ತದೆ. ಈ ಜಗತ್ತಿನಲ್ಲಿ ಏನೇ ದೊಡ್ಡದನ್ನು ಕಂಡರೂ ಅದು ಜನಸಾಮಾನ್ಯರಿಗೆ ಆಕರ್ಷಣೀಯ. ದೊಡ್ಡ ದೊಡ್ಡ ದೇವಾಲಯಗಳು ಸಾಮಾನ್ಯ ಜನರನ್ನು ಆಕರ್ಷಿಸಿ ಅವರಿಗೆ ಭಗವಂತನ ಭಕ್ತರಾಗಲು ಅವಕಾಶ ನೀಡುತ್ತದೆ. ಅಮೋಘ, ಗೋಪಿನಾಥ, ನಿಮ್ಮ ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ಶ್ರೀಮಂತರು ಮಾತ್ರ ಬಹುಬೇಗನೆ ದರ್ಶನಕ್ಕೆ ತೆರಳಬಹುದು, ಆದರೆ ಸಾಮಾನ್ಯ ಜನರು ಗಂಟೆಗಟ್ಟಲೆ ಸಾಲಿನಲ್ಲಿಯೇ ನಿಂತು ದರ್ಶನ ಪಡೆಯಬೇಕು. ಇದೇನಿದು, ಇದೇನಿದು ತಾರತಮ್ಯ? ಅಮೋಘ, ಭಗವಂತನ ಮುಂದೆ ಎಲ್ಲರೂ ಸರಿಸಮಾನರು. ಸರದಿಯಾಗಿ ನಿಂತು ದರ್ಶನ ಪಡೆಯುವುದು ಅಥವಾ ಬೇಗ ದರ್ಶನ ಪಡೆಯುವುದು ಮುಖ್ಯವಲ್ಲ. ಭಕ್ತಿಯಿಂದ ಭಗವಂತನ ಧ್ಯಾನಾಸಕ್ತನಾಗಿ ದರ್ಶನ ಪಡೆಯುವುದು ಬಹಳ ಮುಖ್ಯ. ಅಮೋಘ, ಭಗವಂತನು ವಿಗ್ರಹದ ರೂಪದಲ್ಲಿ ಅವತರಿಸಿರುವುದು ಬದ್ಧ ಜೀವಿಗಳ ಸೇವೆಯನ್ನು ಸ್ವೀಕರಿಸಿ ಅವರನ್ನು ಉದ್ಧರಿಸಲು. ಹಾಗಾಗಿ ಜನರು ತಮ್ಮ ತಮ್ಮ ಅನುಕೂಲಕ್ಕನುಗುಣವಾಗಿ ಹಾರು ಸೇವೆಯನ್ನು ಸಲ್ಲಿಸುವರು. ಕೆಲವರು ತಮ್ಮಲ್ಲಿರುವ ಹಣವನ್ನು ನೀಡುವರು, ಇನ್ನೂ ಕೆಲವರು ತಮ್ಮ ಸಮಯವನ್ನು ನೀಡುವರು. ಅವರು ಯಾವ ರೀತಿಯ ಸೇವೆಯನ್ನು ಮಾಡಿದರೂ ಎಂಬುದು ಮುಖ್ಯವಲ್ಲ, ಅವರಲ್ಲಿರುವ ಭಕ್ತಿಯೂ ಮುಖ್ಯ. ಅಮೋಘ,
ವೃಥಾ ತಪ್ಪನ್ನು ಕಂಡು ಹಿಡಿಯುವ ನಿನ್ನ ಮನೋಭಾವವನ್ನು ಬಿಡು. ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ನಿನ್ನ ಹೃದಯದಲ್ಲಿ ಅಡಗಿರುವ ಕಲ್ಮಶಗಳನ್ನು ದೂರ ಮಾಡಿಕೋ. ಇಲ್ಲವಾದರೆ ನಿನಗೆ ನರಕದ ಬಾಗಿಲು ತೆರೆದೇ ಇದೆ. ಎಚ್ಚರ. ಗೋಪಿನಾಥ, ನನಗೆ ನರಕದ ಭಯವೇನು ಇಲ್ಲ, ನನಗೆ ಏನು ಆಗುವುದಿಲ್ಲ. ಆ ಹುಚ್ಚ ನಿಮ್ಮೆಲ್ಲರ ತಲೆ ಕೆಡಿಸಿದ್ದಾನೆ. ಹ, ನಾನು ನನ್ನ ಜೀವನವನ್ನು ಸುಖವಾಗಿಯೇ ಕಳೆಯುತ್ತೇನೆ. ಹ, ನೀವು ಏನಾದರೂ ಮಾಡಿಕೊಳ್ಳಿ, ಹೋಗಿ. ಆಚಾರ್ಯ, ಆಚಾರ್ಯ, ಬೇಗನೆ ಬನ್ನಿ. ಎಲ್ಲಿದ್ದೀರಿ? ಬೇಗನೆ ಬನ್ನಿ ಆಚಾರ್ಯ. ಯಾರದು? ಬೇಗನೆ ಬನ್ನಿ ಆಚಾರ್ಯ. ಓ, ಬ್ರಾಹ್ಮಣರೇ, ಬನ್ನಿ ಬನ್ನಿ. ಬಂದ ವಿಷಯವೇನು ಆಚಾರ್ಯ? ತಾವು ಆಶ್ರಯ ನೀಡಿರುವ ಆ ಹುಚ್ಚ ಅತಿಥಿಯ ಬಗ್ಗೆ ದೂರು ನೀಡಲು ಬಂದಿರುವೆವು ಆಚಾರ್ಯ. ಏನಾಯಿತು, ವಿವರವಾಗಿ ತಿಳಿಸಿ. ನೀವು ಹೇಳುತ್ತಿರುವುದು ಆ ಚೈತನ್ಯರ ಬಗ್ಗೆಯೇ? ಹೌದು ಆಚಾರ್ಯ, ಹೌದು. ಆ ಚೈತನ್ಯ ನಮ್ಮ ಸಂಸ್ಕೃತಿ, ನಮ್ಮ ಘನತೆ, ಗೌರವ ಎಲ್ಲವನ್ನೂ ಹಾಳು ಮಾಡಿದ್ದಾನೆ. ಆ ಹುಚ್ಚ ಹಾಡ್ತಾ ಕುಣಿತಾ ಅಸ್ಪೃಶ್ಯರೊಡನೆ ಸಂಗ ಮಾಡ್ತಾ ಅವರಿಗೆ ವೇದದ ಮಂತ್ರವನ್ನೂ ಹೇಳಿಕೊಡುತ್ತಿದ್ದಾನೆ. ಇದು ಸರಿಯಾದ ಆಚಾರವೇ ಆಚಾರ್ಯ? ನಾನೂ ಸಹ ಅವನ ಬಗ್ಗೆ ಇದೆಲ್ಲ ಕೇಳಿದ್ದೇನೆ. ಇರಲಿ, ಚಿಂತಿಸಬೇಡಿ. ನಾನು ಹಿಂದೆ ಅವನೊಡನೆ ಮಾತನಾಡಿ ಅವನಿಗೆ ಸನ್ಯಾಸಿಯ ಸರಿಯಾದ ಆಚಾರವನ್ನು ತಿಳಿಸುತ್ತೇನೆ. ಹಾ, ಹಾಗೆಯೇ ಮಾಡಿ. ಇಲ್ಲವಾದರೆ ಅವನನ್ನು ಇಲ್ಲಿಂದ ಓಡಿಸಿಬಿಡಿ. ನಾವಿನ್ನೋ ಬರ್ತೇವೆ ಆಚಾರ್ಯ. ಗೋಪಿನಾಥ, ಕೇಳಿದೆಯಾ? ನಿನ್ನ ಮಹಾಪ್ರಭುಗಳು ಮಾಡುತ್ತಿರುವುದನ್ನು ಕೇಳಿದೆಯಾ? ಅವನಿಗೆ ಕಿಂಚಿತ್ತೂ ವೇದದ ಜ್ಞಾನವಿಲ್ಲವೆಂದು ತಿಳಿಯುತ್ತದೆ. ಭಾವ, ಚೈತನ್ಯರಿಗೆ ವೇದದ ಜ್ಞಾನವಿಲ್ಲವೆಂದು ಹೇಳುತ್ತಿರುವಿರಾ? ಹಾಗೇಕೆ ಹೇಳುವಿರಿ? ಒಬ್ಬ ಸನ್ಯಾಸಿ ಈ ರೀತಿ ಹಾಡಿ ಕುಣಿಯುವುದು ಸಂಪೂರ್ಣವಾಗಿ ಶಾಸ್ತ್ರದ ವಿರುದ್ಧ ಅಲ್ಲವೇ? ಬರೀ ಕಾವಿ ಬಟ್ಟೆಯನ್ನು ತೊಟ್ಟೊಡನೆ ಆತ ಸನ್ಯಾಸಿಯಾಗುವುದಿಲ್ಲ. ಆತನು ಭೌತಿಕ ವಸ್ತುಗಳಿಂದ ಅನಾಸಕ್ತನಾಗಿರಬೇಕು. ಭಾವ, ಮಹಾಪ್ರಭುಗಳಿಗೆ ಶಾಸ್ತ್ರ ತಿಳಿದಿಲ್ಲವೆಂದು ನಿಮಗೆ ಅನಿಸುತ್ತಿದೆಯೇ? ನಿಜವಾಗಿ ಹೇಳಬೇಕೆಂದರೆ ಮಹಾಪ್ರಭುಗಳು ಏನು ಮಾಡುವರೋ ಅದೇ ಶಾಸ್ತ್ರದ ಸಾರ. ಮಹಾಪ್ರಭುಗಳು ಅನಾಸಕ್ತರಲ್ಲವೆಂದು ಹೇಗೆ ಹೇಳುವಿರಿ? ಅವನು ಹೇಗೆ ಅನಾಸಕ್ತನಾಗಲು ಸಾಧ್ಯ? ಬರೀ ಚೆನ್ನಾಗಿ ತಿಂದು ಆ ಕೀಳು ಜನರ ಜೊತೆ ಕುಣಿದು ಚೆನ್ನಾಗಿ ಮಲಗುವುದು, ಇದೇನಾ ವಿರಕ್ತಿ? ಅನಾಸಕ್ತನಾಗಲು ವೇದಾಂತದ ಜ್ಞಾನವಿರಬೇಕು. ಆತ ಸನ್ಯಾಸಿಯಾಗಿದ್ದರೂ ಸಹ ಒಂದು ದಿನವೂ ಶಾಸ್ತ್ರದ ಅಧ್ಯಯನವನ್ನು ಮಾಡುತ್ತಿರುವುದನ್ನು ನಾನು ನೋಡಿಯೇ ಇಲ್ಲವಲ್ಲ. ಇರಲಿ ಇರಲಿ, ನಾನೇ ಅವನಿಗೆ ವೇದಾಂತವನ್ನು ಕಲಿಸುತ್ತೇನೆ. ಗೋಪಿನಾಥ, ಹೋಗು, ಹೋಗಿ ಮೊದಲು ಆತನನ್ನು ಕರೆದುಕೊಂಡು ಬಾ. ಅವ ನೀವು ಕಲಿಸುವಿರೋ ಅಥವಾ ಅವರಿಂದ ನೀವೇ ಕಲಿಯುವಿರೋ? ಗೋಪಿನಾಥ, ಸುಮ್ಮನೆ ಹೇಳಿದ್ದನ್ನು ಮಾಡು, ಈಗಲೇ ಹೋಗಿ ಅವನನ್ನು ಕರೆದುಕೊಂಡು ಬಾ. ಆಗಲಿ ಭಾವ. ಈ ರೀತಿಯಲ್ಲಿ ಸಾರ್ವಭೌಮ ಭಟ್ಟಾಚಾರ್ಯರು ಪರಿಸ್ಥಿತಿಯನ್ನು ಸರಿಪಡಿಸಲು ಹಾಗೂ ಶ್ರೀ ಚೈತನ್ಯರಿಗೆ ವೇದಾಂತವನ್ನು ಬೋಧಿಸುವ ಸಲುವಾಗಿ ಅವರನ್ನು ಕರೆತರಲು ಗೋಪಿನಾಥನನ್ನು ಕಳುಹಿಸಿದರು. ಗೋಪಿನಾಥನು ಮಹಾಪ್ರಭುಗಳನ್ನು ಸಂಪರ್ಕಿಸಿ ಅವರಿಗೆ ಭಟ್ಟಾಚಾರ್ಯರನ್ನು ಜಗನ್ನಾಥನ ದೇವಾಲಯದಲ್ಲಿ ಭೇಟಿಯಾಗಲು ಕೋರಿಕೊಂಡನು. ತದನಂತರ, ಓ ಚೈತನ್ಯ, ಬಾ, ನಿನಗೆ ಒಂದು ವಿಷಯವನ್ನು ತಿಳಿಸಲು ಯೋಚಿಸುತ್ತಿದ್ದೆ. ಏನೆಂದು ಹೇಳಿ ಆಚಾರ್ಯ. ಚೈತನ್ಯ, ನೀನೇಕೆ ಈ ಅಸ್ಪೃಶ್ಯರ ಸಂಗ ಮಾಡುತ್ತಿರುವೆ? ನೀನು ಈ ರೀತಿ ವರ್ತಿಸುತ್ತಿರುವುದರಿಂದ ಸಮಾಜದಲ್ಲಿರುವ ಬ್ರಾಹ್ಮಣರ ಉನ್ನತ ಸ್ಥಾನಕ್ಕೆ ಧಕ್ಕೆ ಉಂಟಾಗುತ್ತಿದೆ. ಇದು ಶಾಸ್ತ್ರಕ್ಕೆ ವಿರುದ್ಧ. ಅಲ್ಲದೆ ನೀನು ಸನ್ಯಾಸಿಯಾಗಿ ಬೀದಿ ಬೀದಿಯಲ್ಲಿ ಹಾಡಿ ಕುಣಿಯುವುದು ಸನ್ಯಾಸತ್ವಕ್ಕೆ ಅವಮಾನವಾಗುತ್ತದೆ.
ನನ್ನ ಗುರುಗಳು, ನಾನೊಬ್ಬ ಮೂರ್ಖ ಮತ್ತು ವೇದಾಂತದ ಅಧ್ಯಯನ ಮಾಡಲು ಅರ್ಹನಲ್ಲವೆಂದು ತಿಳಿಸಿದರು. ಅವರು ನನಗೆ ಭಗವಂತನ ದಿವ್ಯನಾಮವನ್ನು ಪಠಿಸಲು ತಿಳಿಸಿದರು. ಆದರೆ ಭಗವಂತನ ನಾಮವನ್ನು ಪಠಿಸುವಾಗಲೆಲ್ಲ ಆಧ್ಯಾತ್ಮಿಕ ಆನಂದವನ್ನು ಅನುಭವಿಸಿ ನನಗೇ ತಿಳಿಯದೆ ನಾನು ನರ್ತಿಸಲು ಆರಂಭಿಸುವೆನು. ಇದೆಲ್ಲ ನಿನ್ನ ಮನೋದೌರ್ಬಲ್ಯ ಅಷ್ಟೇ, ಸನ್ಯಾಸತ್ವದ ಗುರಿ ಅಲ್ಲ. ವೇದಾಂತದ ಅಧ್ಯಯನವನ್ನು ಮಾಡುವುದೇ ಸನ್ಯಾಸತ್ವದ ನಿಜವಾದ ಗುರಿ. ನಿನಗೆ ಆಧ್ಯಾತ್ಮಿಕದ ಮೇಲೆ ಹೆಚ್ಚು ಆಸಕ್ತಿ ಇದೆ ಎಂದು ತೋರುತ್ತದೆ. ಚೈತನ್ಯ, ನಾನು ನಿನಗೆ ವೇದಾಂತವನ್ನು ಬೋಧಿಸುತ್ತೇನೆ, ಅದರಿಂದ ನಿನ್ನ ಈ ಎಲ್ಲಾ ಹುಚ್ಚುತನ ಮಾಯವಾಗುತ್ತದೆ. ಹಾಗೇ ಆಗಲಿ ಆಚಾರ್ಯ. ಹೀಗೆ ಸಾರ್ವಭೌಮ ಭಟ್ಟಾಚಾರ್ಯರು ಮಾಯಾವಾದ ತತ್ವದ ಆಧಾರದ ಮೇಲೆ ಸತತವಾಗಿ 7 ದಿನಗಳ ಕಾಲ ಬೋಧಿಸಿದರು. ಶ್ರೀ ಚೈತನ್ಯರು ಒಂದೂ ಮಾತನಾಡದೆ ಭಟ್ಟಾಚಾರ್ಯರ ಎಲ್ಲ ವಿವರಗಳನ್ನು ಕೇಳಿದರು. ಆದರೆ 8ನೆಯ ದಿನದಂದು ಭಟ್ಟಾಚಾರ್ಯರು ಮಹಾಪ್ರಭುಗಳ ಮೌನದ ಬಗ್ಗೆ ಸಂದೇಹಗೊಂಡು ಈ ರೀತಿ ಪ್ರಶ್ನಿಸಿದರು. ಚೈತನ್ಯ, ಕಳೆದ 1 ವಾರದಿಂದ ಸತತವಾಗಿ ವೇದಾಂತದ ಶ್ರವಣ ಮಾಡುತ್ತಿದ್ದೀಯ, ಆದರೆ ಇಲ್ಲಿಯವರೆಗೂ ನೀನು ಯಾವುದೇ ಪ್ರಶ್ನೆಯನ್ನು ಕೇಳಲಿಲ್ಲವಲ್ಲ? ಅಥವಾ ನನ್ನ ಬೋಧನೆಗಳು ನಿನಗೆ ಅರ್ಥವಾಗುತ್ತಿದೆ ಎಂಬ ಯಾವ ಸೂಚನೆಯೂ ನೀಡಲಿಲ್ಲವಲ್ಲ? ವೇದಾಂತದ ಅಧ್ಯಯನ ಮಾಡುವುದು ಸನ್ಯಾಸಿಯ ಕರ್ತವ್ಯವೆಂದು ತಾವು ತಿಳಿಸಿದ್ದರಿಂದ ನಾನು ಸುಮ್ಮನೆ ಕುಳಿತು ಕೇಳುತ್ತಿರುವೆ. ಏನು ಸುಮ್ಮನೆ ಕೇಳುತ್ತಿರುವೆಯ? ನಿನಗೇನಾದರೂ ಅರ್ಥವಾಯಿತೋ ಇಲ್ಲವೋ? ನನಗೆ ವೇದಾಂತವು ಅರ್ಥವಾಗುತ್ತಿದೆ, ಆದರೆ ನೀವು ನೀಡುತ್ತಿರುವ ವೇದಾಂತದ ವಿವರಣೆಗಳು ನನಗೆ ಅರ್ಥವಾಗುತ್ತಿಲ್ಲ. ಏನು ನನ್ನ ವಿವರಣೆಗಳು ಅರ್ಥವಾಗುತ್ತಿಲ್ಲವೇ? ನೀನೊಬ್ಬ ಮೂರ್ಖ. ನಿಮ್ಮ ವಿವರಣೆಗಳು ಅರ್ಥವಾಗುತ್ತಿಲ್ಲ, ಏಕೆಂದರೆ ನಿಮ್ಮ ವಿವರಣೆಗಳೆಲ್ಲ ತಪ್ಪು. ತಪ್ಪೆ? ನನ್ನ ವಿವರಣೆಗಳು ತಪ್ಪೆ? ನಾನು ಸಾರ್ವಭೌಮ ಭಟ್ಟಾಚಾರ್ಯ, ಭಾರತದಾದ್ಯಂತ ನಾನು ವೇದಾಂತವನ್ನು ಸಾರಿದ್ದೇನೆ. ಸಾರ್ವಭೌಮ ವೇದಾಂತವನ್ನು ಸಾರಿರಬಹುದು, ಆದರೆ ನೀನು ಸಾರಿರುವುದೆಲ್ಲ ತಪ್ಪು. ಚೈತನ್ಯ, ನೀನು ನನ್ನನ್ನು ಹೆಸರಿಟ್ಟು ಕರೆಯುತ್ತಿರುವೆಯ, ನಿನಗೆ ಎಷ್ಟು ಧೈರ್ಯ? ಸಾರ್ವಭೌಮ, ವ್ಯಾಸರು ರಚಿಸಿರುವ ವೇದಾಂತವು ಸೂರ್ಯನಷ್ಟೇ ಪ್ರಕಾಶಮಾನವಾಗಿದೆ. ಅದರ ಅರ್ಥವನ್ನು ನಮ್ಮ ಕಲ್ಪನೆಗಳ ಅನುಸಾರವಾಗಿ ಅರ್ಥೈಸಲು ಹೊರಟರೆ ಅದು ಆ ಸೂರ್ಯನ ಪ್ರಭೆಗೆ ಮೋಡದ ಮುಸುಕು ಹೊದಿಸಲು ಪ್ರಯತ್ನಿಸಿದ ಹಾಗೆ. ಸಾರ್ವಭೌಮ, ಎಚ್ಚರದಿಂದ ಕೇಳು. ಎಲ್ಲಾ ಶಾಸ್ತ್ರಗಳು ಹೇಳುವುದೇನೆಂದರೆ ಪರಮ ಸತ್ಯವು ಒಬ್ಬ ಪುರುಷ. ಅವನು ಸಕಲ ಐಶ್ವರ್ಯ ಸಂಪನ್ನನಾದ ದೇವೋತ್ತಮ ಪರಮ ಪುರುಷ. ಆದರೆ ಅವನನ್ನು ನಿರಾಕಾರನೆಂದು ರೂಪರಹಿತನೆಂದು ಬಿಂಬಿಸಲು ನೀನು ಯತ್ನಿಸುತ್ತಿದ್ದೀಯ. ಆದರೆ ಹಲವಾರು ಭಾಗಗಳಲ್ಲಿ ವೇದಗಳು ಪರಮ ಸತ್ಯವು ನಿರಾಕಾರ ನಿರ್ಗುಣನೆಂದು ಹೇಳುತ್ತದೆಯಲ್ಲ. ವೇದಗಳಲ್ಲಿ ಪರಮ ಸತ್ಯವನ್ನು ನಿರಾಕಾರ ನಿರ್ಗುಣನೆಂದು ತಿಳಿಸುವುದರ ನಿಜವಾದ ಅರ್ಥವೇನೆಂದರೆ ಪರಮಸತ್ಯನಿಗೆ ಯಾವುದೇ ಭೌತಿಕವಾದ ಆಕಾರವಿಲ್ಲ, ಭೌತಿಕವಾದ ಯಾವುದೇ ಗುಣಗಳಿಲ್ಲವೆಂದು. ವೇದಗಳ ನಿಗೂಢಾರ್ಥವನ್ನು ಅರ್ಥ ಮಾಡಿಕೊಳ್ಳುವುದು ಜನಸಾಮಾನ್ಯರಿಗೆ ಸುಲಭವಲ್ಲ. ಆದ್ದರಿಂದ ಪುರಾಣಗಳು ಆ ಅರ್ಥವನ್ನು ಸುಲಭವಾಗಿ ತಿಳಿಸುತ್ತದೆ. ವ್ಯಾಸದೇವರು ವೇದಾಂತದ ಭಾಷ್ಯವನ್ನು ಶ್ರೀಮದ್ ಭಾಗವತ ಪುರಾಣದ ರೂಪದಲ್ಲಿ ಸ್ವತಃ ನೀಡಿದ್ದಾರೆ. ಅದರಲ್ಲಿ ಹೀಗೆಂದು ತಿಳಿಸಲಾಗಿದೆ: ಆತ್ಮಾರಾಮಾಶ್ಚ ಮುನಯೋ ನಿರ್ಗ್ರಂಥಪಿ ಉರುಗ್ರಮೇ ಕುರ್ವಂತಿ ಅಹೈತುಕೀಂ ಭಕ್ತಿಂ ಇತ್ತಂ ಭೂತ ಗುಣೋ ಹರಿಹೀ.
ಭಗವಂತನ ಅದ್ಭುತವಾದ ಗುಣಗಳು, ಆತ್ಮತೃಪ್ತಿ ಹೊಂದಿದ ಮುನಿಗಳನ್ನೂ ಸಹ ಅವನ ಭಕ್ತಿಮಯ ಸೇವೆಯಲ್ಲಿ ತೊಡಗಲು ಆಕರ್ಷಿಸುತ್ತದೆ ಸಾರ್ವಭೌಮ. ಇದಲ್ಲದೆ ನಿರ್ಗುಣವಾದಿಗಳಾದ ಶ್ರೀ ಶಂಕರಾಚಾರ್ಯರೂ ಸಹ ತಮ್ಮ ಅಂತಿಮ ಬೋಧನೆಯಲ್ಲಿ ಹೇಳುವುದೇನೆಂದರೆ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ದುಗುಣ್ಯ ಕರಣೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಎಲೆ ಬುದ್ಧಿವಂತ ಮೂರ್ಖರೇ, ನಿಮ್ಮ ಪಾಂಡಿತ್ಯವು ಮತ್ತು ಪದಸಂಕಲನಗಳು ನಿಮ್ಮನ್ನು ಸಾವಿನ ಸಮಯದಲ್ಲಿ ರಕ್ಷಿಸಲಾರದು. ಹಾಗಾಗಿ ಆ ಗೋವಿಂದನನ್ನು ಭಜಿಸಿ, ಆ ಗೋವಿಂದನನ್ನು ಭಜಿಸಿ, ಆ ಗೋವಿಂದನನ್ನು ಭಜಿಸಿ ಎಂದು ತಿಳಿಸಿದ್ದಾರೆ. ಇದೇನಿದು ಆಶ್ಚರ್ಯ! ನಾನೆಂದೂ ಈ ರೀತಿಯಾದ ವಿವರಣೆಗಳನ್ನು ಕೇಳಿಯೇ ಇಲ್ಲವಲ್ಲ. ಸಾರ್ವಭೌಮ, ನಿನ್ನ ಪದ ಸಂಕಲನಗಳಿಂದ ಪರಮಸತ್ಯನನ್ನು ಅರಿತುಕೊಳ್ಳುವ ಪ್ರಯಾಸವನ್ನು ಬಿಡು. ಭಗವಂತನ ನಾಮಸ್ಮರಣೆಯನ್ನು ಮಾಡುವುದರಲ್ಲಿ ತೊಡಗು. ಆ ಭಗವಂತನೇ ನಿನಗೆ ಅರಿವು ನೀಡುವನು. ನಾನಿನ್ನು ಬರುತ್ತೇನೆ, ಮತ್ತೆ ಸಂಧಿಸೋಣ. ಶ್ರೀ ಚೈತನ್ಯರು ವೇದಾಂತದ ಬಗ್ಗೆ ಬಹಳ ಆಧಾರಪೂರ್ವಕವಾಗಿ ಮಾತನಾಡುವುದನ್ನು ಕೇಳಿದ ಭಟ್ಟಾಚಾರ್ಯರು ವೇದಾಂತದ ನಿಜವಾದ ಅರ್ಥದ ಬಗ್ಗೆ ಗೊಂದಲಗೊಂಡು ತಮ್ಮ ಮನೆಗೆ ಎದೆಗುಂದಿದವರಾಗಿ ತೆರಳಿದರು. ಅಂದು ಸಂಜೆ ಹಾಗೂ ಇಡೀ ರಾತ್ರಿ ಭಟ್ಟಾಚಾರ್ಯರು ಶ್ರೀ ಚೈತನ್ಯರ ವ್ಯಕ್ತಿತ್ವದ ಬಗ್ಗೆ ಆಲೋಚಿಸುತ್ತಿದ್ದರು. ಮುಂದೆ ಸಾರ್ವಭೌಮ, ಏನಾಯಿತು? ಚೈತನ್ಯರನ್ನು ಮೂರ್ಖನಂದೆ, ಹುಚ್ಚನಂದೆ, ಅವರಿಗೆ ಬೋಧಿಸಲು ಹೊರಟಿದ್ದೆ, ಆದರೆ ನೀನೇ ಅವರಿಂದ ಬೋಧನೆಗೊಳಗಾದ. ಹೇಳು, ಈಗ ಹೇಳು, ಯಾರು ಹುಚ್ಚ, ಯಾರು ಮೂರ್ಖ, ಯಾರು ಮೂರ್ಖ? ಏನಿದು, ಏನಿದು, ಇದು ಹೇಗೆ ಸಾಧ್ಯ? ಯಾರೂ ಸಹ ನನಗೆ ವೇದಾಂತವನ್ನು ಬೋಧಿಸುವ ಧೈರ್ಯ ಮಾಡಿರಲಿಲ್ಲ. ಭಾರತದಾದ್ಯಂತ ನಾನು ವೇದಾಂತದ ಬಹು ದೊಡ್ಡ ಪಂಡಿತರೆಂದು ಹೆಸರು ಗಳಿಸಿದ್ದೆ. ನಾನು ವೇದಾಂತವನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ? ಇಲ್ಲ, ಇಲ್ಲ. ಯಾರು, ಯಾರು ಈ ಯುವ ಸನ್ಯಾಸಿಯು? ಯಾರಿರಬಹುದು, ಯಾರಿರಬಹುದು, ಯಾರಿರಬಹುದು? ಭವ, ಜ್ಞಾಪಿಸಿಕೊಳ್ಳಿ, ಶ್ರೀ ಚೈತನ್ಯ ಮಹಾಪ್ರಭುಗಳು ಮೂರ್ಛೆಗೊಂಡಿದ್ದಾಗ ನೀವೇ ಸ್ವತಃ ಅವರಲ್ಲಿದ್ದ ಅಲೌಕಿಕ ಲಕ್ಷಣಗಳನ್ನು ಕಂಡಿದ್ದೀರಿ. ಆ ಲಕ್ಷಣಗಳನ್ನು ತಮ್ಮ ಕಣ್ಣಾರೆ ಕಂಡರೂ ಸಹ ಅವರ ನಿಜವಾದ ಸ್ಥಾನವನ್ನು ನೀವು ಅರ್ಥ ಮಾಡಿಕೊಳ್ಳಲಿಲ್ಲವಲ್ಲ. ಪ್ರಭು ಗೌರಸುಂದರನ ಅವತಾರದಲ್ಲಿ ಒಂಬಣ್ಣ ಉಳ್ಳವರು. ಪ್ರಭು ಆಧ್ಯಾತ್ಮಿಕ ಬದುಕಿನ ನಾಲ್ಕನೆಯ ಆಶ್ರಮವಾದ ಸನ್ಯಾಸವನ್ನು ಸ್ವೀಕರಿಸುತ್ತಾರೆ. ಅವರು ಸದಾ ಭಕ್ತಿ ಸೇವೆಗೆ ನಿಷ್ಠರಾಗಿ ಸಂಕೀರ್ತನೆಯ ಚಳುವಳಿಯನ್ನು ಪ್ರಸಾರ ಮಾಡುತ್ತಾರೆ. ಸಾರ್ವಭೌಮ, ಸಾರ್ವಭೌಮ, ಈಶ್ವರ
ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿ ರಾಧಿ ಗೋವಿಂದ ಸರ್ವಕಾರಣ ಕಾರಣ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ಯದ್ವಾಸು ದುಷ್ಟ್ಯಜ ಸುರೇಪ್ಷಿತರಾಜಲಕ್ಷ್ಮೀ ಧರ್ಮಿಷ್ಠ ಆರ್ಯವಚಸಾ ಯದಗದರಣ್ಯಂ ಮಾಯಾ ಮೃಗಂ ದೈತಯೇಕ್ಷಿತಮನ್ವಧಾವಾ ವಂದೇ ಮಹಾಪುರುಷತೇ ಚರಣಾರವಿಂದಂ ವಂದೇ ಮಹಾಪುರುಷತೇ ಚರಣಾರವಿಂದಂ. ಪ್ರಭು ಪ್ರಭು, ನನಗೆ ಈಗ ಎಲ್ಲವೂ ಸ್ಪಷ್ಟವಾಗಿ ತಿಳಿಯುತ್ತಿದೆ. ನೀವೇ ಕೃಷ್ಣ, ನೀವೇ ರಾಮ, ನೀವೇ ಈ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುಗಳಾಗಿ ಅವತರಿಸಿದ್ದೀರಿ. ನನ್ನನ್ನು ಮನ್ನಿಸಿ, ನನ್ನನ್ನು ಮನ್ನಿಸಿ ಪ್ರಭು, ನನ್ನನ್ನು ಮನ್ನಿಸಿ. ಅಜ್ಞಾನದಲ್ಲಿದ್ದು ನಿಮ್ಮ ಬೋಧನೆಗಳನ್ನು ತಿರಸ್ಕರಿಸಿದೆ. ಆ ಪರಮ ಸತ್ಯನು, ದೇವೋತ್ತಮ ಪರಮ ಪುರುಷನು ನೀವೇ ಎಂದರಿತು. ನಿಮಗೆ ಸಂಪೂರ್ಣವಾಗಿ ಶರಣಾಗುತ್ತೇನೆ, ಶರಣಾಗುತ್ತೇನೆ. ಶ್ರೀ ಚೈತನ್ಯರ ಕೃಪೆಯಿಂದ ಅವರ ಷಡ್ಭುಜ ರೂಪದ ದರ್ಶನವನ್ನು ಪಡೆದ ಭಟ್ಟಾಚಾರ್ಯರು, ಶ್ರೀ ಚೈತನ್ಯ ಮಹಾಪ್ರಭುಗಳು ಸಾಕ್ಷಾತ್ ಶ್ರೀಕೃಷ್ಣನೆಂದು ಹರಿತುಕೊಂಡು ಅವರಿಗೆ ಸಂಪೂರ್ಣವಾಗಿ ಶರಣಾದರು. ಭಟ್ಟಾಚಾರ್ಯರು ತಮ್ಮ ಎಲ್ಲ ತಪ್ಪು ತಿಳುವಳಿಕೆಗಳನ್ನು ತ್ಯಜಿಸಿ ಮಹಾಪ್ರಭುಗಳ ನಾಮ ಸಂಕೀರ್ತನೆಯ ತಂಡಕ್ಕೆ ಸೇರಿಕೊಂಡರು. ಅಲ್ಲದೆ ಅವರು ಬ್ರಾಹ್ಮಣರು ಎಂಬ ಅಹಂಕಾರ ತೊರೆದು ಅಸ್ಪೃಶ್ಯರೂ ಸಹ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಿದರು. ಅದೇ ಸಮಯದಲ್ಲಿ ಭಟ್ಟಾಚಾರ್ಯನ ಅಳಿಯನಾದ ಅಮೋಘನಿಗೆ ವಿಷೂಚಿಕ ರೋಗ, ಅಂದರೆ ಅತಿಸಾರ ರೋಗದಿಂದ ಸಾವು ಮತ್ತು ಬದುಕಿನ ಮಧ್ಯೆ ನರಳುತ್ತಿದ್ದನು. ಆಗ ಹರಿಹರಾಯೇ ನಮಃ ಕೃಷ್ಣ ಯಾದವಾಯ ನಮಃ, ಹರಿಹರಾಯೇ ನಮಃ ಕೃಷ್ಣ ಯಾದವಾಯ ನಮಃ, ಯಾದವಾಯ ಮಾಧವಾಯ ಕೇಶವಾಯ ನಮಃ, ಯಾದವಾಯ ಮಾಧವಾಯ ಕೇಶವಾಯ ನಮಃ. ಗೋಪಾ ಗೋವಿಂದ ರಾಮ್ ಶ್ರೀ ಮಧುಸೂದನ, ಗೋಪಾ ಗೋವಿಂದ ರಾಮ್ ಶ್ರೀ ಮಧುಸೂದನ, ಗಿರಿಧಾರಿ ಗೋಪಿನಾಥ ಮದನ ಮೋಹನ. ಗಿರಿಧಾರಿ ನೋಡಿ ಯಾರು ಬರ್ತಿದ್ದಾರೆ ಅಂತ. ಸಾರ್ವಭೌಮ ಭಟ್ಟಾಚಾರ್ಯರು ಸಹ ಅವರೊಡನೆ ಹಾಡೋಕೆ ಕುಣಿಯೋಕೆ ಶುರು ಮಾಡಿದ್ದಾರೆ. ಅವರು ಹುಚ್ಚರಾಗ್ಬಿಟ್ರ? ಅಲ್ಲ, ಏನಾಶ್ಚರ್ಯ, ಬೋಧಿಸಲು ಹೋದವರು ಅವರೇ ಬೋಧನೆಗೊಳಗಾದಂತಿದೆ. ಈಗ ನಾವೆಲ್ಲ ಬ್ರಾಹ್ಮಣರು ಈ ಜಾಗ ಬಿಟ್ಟು ಬೇರೆಲ್ಲೋ ತೆರಳಬೇಕಾಗಿದೆ. ಮಹಾಪ್ರಭು, ಮಹಾಪ್ರಭು, ಏನಾಯ್ತು ಗೋಪಿನಾಥ? ಏತಕ್ಕೆ ಈ ಆತಂಕ? ಏನೆಂದು ಹೇಳಲಿ, ನನ್ನ ಪ್ರೀತಿಯ ಬಂಧು ಅಮೋಘನಿಗೆ ವಿಸೂಚಿಕ ವ್ಯಾಧಿ ಬಂದು ಇನ್ನೇನು ಸಾಯುವ ಸ್ಥಿತಿಯಲ್ಲಿದ್ದಾನೆ. ವೃಥಾ ತಪ್ಪನ್ನು ಕಂಡು ಹಿಡಿಯುವ ತನ್ನ ಸ್ವಭಾವದಿಂದ ಬಂದ ಪ್ರತಿಫಲ ಇದು. ಮಹಾಪ್ರಭು, ಮಹಾಪ್ರಭು, ನೀವಲ್ಲದೆ ಬೇರಾರೂ ಅವನಿಗೆ ಈ ನರಕಯಾತನಿಂದ ರಕ್ಷಿಸಲಾರರು, ರಕ್ಷಿಸಲಾರರು. ಅವನನ್ನು ದಯಮಾಡಿ ಕಾಪಾಡಿ, ದಯಮಾಡಿ ಕಾಪಾಡಿ. ಅವನಿಗೆ ತಕ್ಕ ಶಿಕ್ಷೆಯಾಯಿತು. ಒಬ್ಬ ವ್ಯಕ್ತಿಯು ಭಗವಂತನ ಅಥವಾ ಅವನ ಭಕ್ತನ ನಿಂದನೆ ಮಾಡಿದರೆ ಅವನ ಆಯಸ್ಸು, ಅವನ ಶ್ರೀಮಂತಿಕೆ, ಅವನ ಸೌಭಾಗ್ಯ ಎಲ್ಲವೂ ನಾಶವಾಗುತ್ತದೆ. ನರಳಲಿ, ಹೀಗೆ ನರಳಲಿ, ಅವನು ಮಹಾಪ್ರಭುಗಳ ಕೃಪೆಗೆ ಅರ್ಹನಲ್ಲ. ಸಾರ್ವಭೌಮ,
ಹಾಗೆನ್ನದಿರಿ. ಭಕ್ತರಾಗಿ ನಾವು ಬೇರೆಯವರು ಕಷ್ಟದಲ್ಲಿದ್ದಾಗ ಅವರಿಗೆ ಕರುಣೆಯನ್ನು ತೋರಬೇಕೇ ಹೊರತು ಹರ್ಷಿಸಬಾರದು. ಗೋಪಿನಾಥ, ಅಮೋಘ ಎಲ್ಲಿರುವನು? ಪ್ರಭು, ಅವನು ಇದೇ ಹಾದಿಯಲ್ಲಿ ಬರುತ್ತಿರುವನು. ನರಳುತ್ತಾ ನರಳುತ್ತಾ ಸಾಯುವ ಸ್ಥಿತಿಯಲ್ಲಿರುವನು. ಪ್ರಭು ಪ್ರಭು, ನನ್ನನ್ನು ಕ್ಷಮಿಸಿ ಪ್ರಭು, ನನ್ನನ್ನು ಕ್ಷಮಿಸಿ. ನಾನು ಮಹಾಪಾಪಿ, ನಾನು ಮಹಾಪಾಪಿ. ನಾನು ನಿಮ್ಮನ್ನು ಬಹಳವಾಗಿ ನಿಂದಿಸಿಬಿಟ್ಟೆ. ನನ್ನನ್ನು ಕ್ಷಮಿಸಿ ಪ್ರಭು, ನನ್ನನ್ನು ಕ್ಷಮಿಸಿ. ಹಾಗೆನ್ನದಿರುವ ಅಮೋಗ, ನೀನು ನನ್ನ ಪ್ರಿಯ ಭಕ್ತನಾದ ಸಾರ್ವಭೌಮ ಭಟ್ಟಾಚಾರ್ಯರ ಅಳಿಯನಾದ್ದರಿಂದ ನೀನೂ ಸಹ ನನಗೆ ಬಹಳ ಪ್ರಿಯವಾದವನು. ಅಮೋಗ, ಒಬ್ಬ ಬ್ರಾಹ್ಮಣನ ಹೃದಯವು ಸಹಜವಾಗಿಯೇ ಬಹಳ ಶುದ್ಧವಾಗಿರುತ್ತದೆ. ಆದ್ದರಿಂದ ಶ್ರೀಕೃಷ್ಣನು ಅಲ್ಲಿ ನೆಲೆಸಲು ಸೂಕ್ತವಾಗಿರುತ್ತದೆ. ಏತಕ್ಕಾಗಿ ಅಸೂಯೆ ಎಂಬ ಅಸುರನಿಗೆ ಅಲ್ಲಿ ಜಾಗ ಕೊಟ್ಟಿರುವೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಾ ಆ ಹಸುರರನ್ನು ಸಂಹರಿಸಿ ನಿನ್ನ ಹೃದಯವನ್ನು ಸ್ವಚ್ಛಗೊಳಿಸು ಅಮೋಘ. ಧನ್ಯನಾದೆ ಪ್ರಭು, ಧನ್ಯನಾದೆ. ಚೈತನ್ಯ ಮಹಾಪ್ರಭು ಕೀ ಜೈ. ಜಗದೋದ್ಧಾರಕ ಚೈತನ್ಯ ಮಹಾಪ್ರಭು ಕೀ ಜೈ. ಜಗದೋದ್ಧಾರಕ ಚೈತನ್ಯ ಮಹಾಪ್ರಭು ಕೀ ಜೈ. ಎಂತಹ ಅದ್ಭುತ! ಶ್ರೀ ಚೈತನ್ಯರ ಸ್ಪರ್ಶವಾಗುತ್ತಿದ್ದಂತೆಯೇ ಅಮೋಘನ ವ್ಯಾಧಿಯು ಮಾಯವಾಯಿತು. ಎಂತಹ ದಯಾಳು, ಎಂತಹ ದಯಾಳು ಶ್ರೀ ಚೈತನ್ಯರು! ಹೇ ಕರುಣಾಸಾಗರ, ನನ್ನ ತಪ್ಪುಗಳನ್ನು ಮನ್ನಿಸಿ. ನನ್ನ ನಾಲಿಗೆ ನನಗೆ ಶತ್ರುವಾಗಿ ಭಕ್ತರ ನಿಂದನೆಯನ್ನು ಮಾಡಿತು. ಆದರೆ ತಾವು ಅದೇ ನಾಲಿಗೆಯಿಂದ ಭಗವಂತನ ದಿವ್ಯನಾಮವನ್ನು ಉಚ್ಚರಿಸುವಂತೆ ಮಾಡಿದೆ. ನಿಜಕ್ಕೂ ನೀವು ದಯಾಸಿಂಧು, ಕರುಣಾಸಾಗರ. ಎಂತಹ ಚಮತ್ಕಾರ! ಅಮೋಘನಂತ ಪಾಪಿಯನ್ನೂ ಸಹ ಶ್ರೀ ಚೈತನ್ಯ ಮಹಾಪ್ರಭುಗಳು ಕ್ಷಮಿಸಿ ಉದ್ಧರಿಸಿದ್ದಾರೆ. ನಾವು ಸಹ ಅನೇಕ ಬಾರಿ ಅವರ ನಿಂದನೆಯನ್ನು ಮಾಡಿದ್ದೇವೆ. ಬನ್ನಿ, ನಾವು ಅವರಲ್ಲಿ ಶರಣಾಗತರಾಗಿ ಕ್ಷಮೆಯಾಚಿಸೋಣ. ಮಹಾಪ್ರಭು, ಮಹಾಪ್ರಭು, ನಮ್ಮ ಮೇಲೂ ದಯೆ ತೋರಿ. ನಮ್ಮನ್ನು ಉದ್ಧರಿಸಿ ಪ್ರಭು, ನಮ್ಮನ್ನು ಉದ್ಧರಿಸಿ. ಹೇಳಿ, ಎದ್ದೇಳಿ, ಎಲ್ಲರೂ ಗಮನವಿಟ್ಟು ಕೇಳಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಥವಾ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ, ಇವೆಲ್ಲವೂ ದೇಹಕ್ಕೆ ಸಂಬಂಧಿಸಿದ ವಿವಿಧವಾದ ಉಪಾಧಿಗಳು ಅಷ್ಟೇ. ನಿಜವಾಗಿಯೂ ನಾವೆಲ್ಲರೂ ಶ್ರೀಕೃಷ್ಣನ ಶಾಶ್ವತ ಸೇವಕರು. ಹಾಗಾಗಿ ಈ ತಾತ್ಕಾಲಿಕ ದೇಹಕ್ಕೆ ಸಂಬಂಧಿಸಿದ ಎಲ್ಲ ಭೇದ ಭಾವಗಳನ್ನು ತೊರೆದು ಎಲ್ಲರೂ ಒಂದಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ಶ್ರೀಕೃಷ್ಣನ ಸೇವೆಯನ್ನು ಮಾಡೋಣ. ಬನ್ನಿ ಬನ್ನಿ, ಎಲ್ಲರೂ ಸೇರಿ ಸಂಕೀರ್ತನೆಯನ್ನು ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ, ಎಲ್ಲ ಜ್ವರ ಹೇಳಿ ನೋಡ್ಲಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಈ ರೀತಿಯಾಗಿ
ಶ್ರೀ ಚೈತನ್ಯ ಮಹಾಪ್ರಭುಗಳು ಹರಿನಾಮ ಸಂಕೀರ್ತನೆಯ ಮೂಲಕ ಎಲ್ಲ ಜಾತಿ ಮತ ಭೇದಗಳನ್ನು ತೊರೆದು ಪ್ರತಿಯೊಬ್ಬರೂ ಭಗವಂತನ ಸೇವಕನೆಂಬ ನಿಜವಾದ ಸ್ಥಾನವನ್ನು ಅರಿತುಕೊಳ್ಳುವಂತೆ ಮಾಡಿ ಜಗದೋದ್ಧಾರಕನೆಂದು ಪ್ರಖ್ಯಾತರಾದರು. ಶ್ರೀ ಚೈತನ್ಯರು ಹರಿನಾಮ ಸಂಕೀರ್ತನೆಯನ್ನು ಶಾಸ್ತ್ರದ ಆಧಾರದ ಮೇಲೆ ಹೇಗೆ ಪ್ರಸ್ತುತಪಡಿಸಿದರೆಂದರೆ, ಮಾಯಾವಾದ ತತ್ವದ ದೊಡ್ಡ ವಿದ್ವಾಂಸರಾದ ಸಾರ್ವಭೌಮ ಭಟ್ಟಾಚಾರ್ಯರನ್ನೂ ಸಹ ವೈಷ್ಣವ ಪಂಥಕ್ಕೆ ಸೇರುವಂತೆ ಮಾಡಿದರು. ಹೀಗೆ ಹರಿನಾಮ ಸಂಕೀರ್ತನೆಯ ಮೂಲಕ ಶ್ರೀ ಚೈತನ್ಯರು ಇಡೀ ಜಗನ್ನಾಥಪುರಿಯಲ್ಲಿ ಭಗವತ್ಪ್ರೇಮವನ್ನು ಎಲ್ಲರಿಗೂ ವಿತರಿಸಿದರು. ಬರೀ ಜಗನ್ನಾಥಪುರಿಯಲ್ಲಿ ಮಾತ್ರವಲ್ಲದೆ ಇಡೀ ಜಗತ್ತಿನಾದ್ಯಂತ ಈ ಹರಿನಾಮ ಸಂಕೀರ್ತನೆಯು ಹರಡುತ್ತದೆಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಭವಿಷ್ಯ ನುಡಿದಿದ್ದರು. ಈ ನುಡಿಯನ್ನು ಅವರ ಪರಮ ಭಕ್ತ ಹಾಗೂ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪನಾಚಾರ್ಯರಾದ ಪರಮ ಪೂಜ್ಯರಾದ ಶೀಲ ಪ್ರಭುಪಾದರವರು ನೆರವೇರಿಸಿದರು. ಹೇಗೆ ಶ್ರೀ ಚೈತನ್ಯರು ಅಸ್ಪೃಶ್ಯರು ಹಾಗೂ ವಿದ್ವಾಂಸರನ್ನು ಕೃಷ್ಣನ ಭಕ್ತಿಯ ಮೂಲಕ ಒಂದಾಗಿಸಿದರೋ, ಅದೇ ರೀತಿ ಶೀಲ ಪ್ರಭುಪಾದರೂ ಸಹ ಇಸ್ಕಾನ್ ಎಂಬ ಭವ್ಯವಾದ ಮನೆಯನ್ನು ನಿರ್ಮಿಸಿ ಇಡೀ ವಿಶ್ವದ ಜನಾಂಗವು ಜಾತಿ ಮತ ಭೇದಗಳನ್ನು ತೊರೆದು ಎಲ್ಲರೂ ಶಾಂತಿಯುತವಾಗಿ ನೆಲೆಸುವಂತೆ ಮಾಡಿದ್ದಾರೆ. ಶೀಲ ಪ್ರಭುಪಾದರಂತಹ ಪ್ರತಿನಿಧಿಯನ್ನು ನಮ್ಮನ್ನು ಉದ್ಧರಿಸಲು ಕಳುಹಿಸಿದ ಜಗದೋದ್ಧಾರಕ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ನಮ್ಮ ಅನಂತ ಕೋಟಿ ಪ್ರಣಾಮಗಳು. ಹರೇ ಕೃಷ್ಣ.